शांति मुरली का तारीख है 31/3/2021 मुरली दिनांक 31/3/2021 बेटे बच्चे एक बाप है नंबर वन एक्टर जो पतितों पावन बनाने की एक्ट करते बाप जैसी एक्ट कोई कर नहीं सकता मधुर मक्कड़े परमात्मा तंदे ಒಬ್ಬರೇ ನಂಬರ್ ಒನ್ ಆಕ್ಟರ್ ಆಗಿದ್ದಾರೆ ಅವರು ಪತಿತರನ್ನು ಪಾವನ ಮಾಡುವಂತಹ ಪಾತ್ರವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಮಾಡುವಂತಹ ಪಾತ್ರವನ್ನು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ ಪ್ರಶ್ನೆ ಸನ್ಯಾಸಿಯೋ ಕಾ ಯೋಗ ಜಿಸ್ಮಾನಿ ಯೋಗ ರೂಹಾನಿ ಯೋಗ ಬಾಪ್ ಹಿ ಸಿಖಲಾತೆ ಕೈಸಿ ಪ್ರಶ್ನೆ ಸನ್ಯಾಸಿಗಳ ಯೋಗ ಶಾರೀರಿಕ ಯೋಗ ಆಗಿದೆ ಆತ್ಮಿಕ ಯೋಗವನ್ನು ಪರಮಾತ್ಮ ತಂದೆ ಮಾತ್ರ ಕಲಿಸುತ್ತಾರೆ ಹೇಗೆ ಉತ್ತರ ಸನ್ಯಾಸಿ ಬ್ರಹ್ಮ ತತ್ವ ಯೋಗ ರತ್ನ ಸಿಕ್ಲಾತೆ ಉತ್ತರ ಸನ್ಯಾಸಿಗಳು ಬ್ರಹ್ಮ ಮಹಾತತ್ವದ ಜೊತೆ ಯೋಗವನ್ನು ಜೋಡಣೆ ಮಾಡುವುದನ್ನು ಕಲಿಸುತ್ತಾರೆ ಅಗ್ವಾತ್ ಗ್ರಹಣೇಕ ಸ್ಥಾನ ಬ್ರಹ್ಮ ಮಹಾತತ್ವ ನಾವು ನಿವಾಸವನ್ನು ಮಾಡುವ ಸ್ಥಾನ ಆಗಿದೆ ತೊವ್ವ ಜಿಸ್ಮಾನಿ ಯೋಗ ಹೋಗಯ ಅಂದ ಮೇಲೆ ಆ ಯೋಗ ಶಾರೀರಿಕ ಯೋಗ ಆಗಿದೆ ತತ್ವ ಸುಪ್ರೀಂ ನಹಿ ಕಹಜಾತ ತತ್ವಕ್ಕೆ ಶ್ರೇಷ್ಠ ಎಂದು ಕರೆಯುವುದಿಲ್ಲ ತುಂ ಬಚ್ಚೆ ಸುಪ್ರೀಂ ರೋಹ ಯೋಗ ಲಗಾತೆ ಇಸಿಲಿಯೆ ತುಮಾರಾ ಯೋಗ ರೂಹಾನಿ ಯೋಗ ಮಕ್ಕಳಾದ ನೀವು ಸರ್ವಶ್ರೇಷ್ಠ ಆಗಿರುವ ಪರಮಾತ್ಮ ತಂದೆಯ ಜೊತೆ ಯೋಗವನ್ನು ಜೋಡಣೆ ಮಾಡುತ್ತೀರಾ ಆದ್ದರಿಂದ ನಿಮ್ಮ ಯೋಗಕ್ಕೆ ಆತ್ಮಿಕ ಯೋಗ ಎಂದು ಕರೆಯಲಾಗುತ್ತದೆ ಸರ್ವಶ್ರೇಷ್ಠ ಆತ್ಮ ಆಗಿರುವ ಪರಮಾತ್ಮ ತಂದೆಯ ಜೊತೆ ನೀವು ಯೋಗವನ್ನು ಜೋಡಣೆ ಮಾಡುತ್ತೀರಾ ಆದ್ದರಿಂದ ನಿಮ್ಮ ಯೋಗ ಆತ್ಮಿಕ ಯೋಗ ಆಗಿದೆ ಯಾ ಯೋಗ ಬಾಪ್ ಹಿ ಸಿಖಲಾ ಸಕ್ತೆ ದೂಸರಾ ಕೋಯಿ ಭಿ ಸಿಖಲಾ ನಾ ಈ ಯೋಗವನ್ನು ಪರಮಾತ್ಮ ತಂದೆ ಮಾತ್ರ ಕಲಿಸಲು ಸಾಧ್ಯ ಬೇರೆ ಯಾರೂ ಈ ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ಕ್ಯೂಂಕಿ ವಹಿ ತುಮಾರಾ ರೂಹಾನಿ ಬಾಪ್ ಏಕೆಂದರೆ ಪರಮಾತ್ಮ ತಂದೆ ನಮಗೆ ಆತ್ಮಿಕ ತಂದೆ ಆಗಿದ್ದಾರೆ ತೂ ಪ್ಯಾರ್ ಕಾ ಸಾಗರ್ ಗೀತೆಯಾಗಿದೆ ನೀನು ಪ್ರೀತಿಯ ಸಾಗರ ಆಗಿದ್ದೀಯ ಓಂ ಶಾಂತಿ ಬಚ್ಚೆ ಬಹುತ್ ಲೋಕ್ ಕಹತೆ ಹೇ ಓಂ ಶಾಂತಿ ಅರ್ಥಾತ್ ಅಪ್ನಿ ಆತ್ಮಾ ಕಿ ಪಹಚಾನ್ ದೇತೆ ಮಕ್ಕಳೇ ಅನೇಕರು ಓಂ ಶಾಂತಿ ಎಂದು ಹೇಳುತ್ತಾರೆ ಅಂದರೆ ಸ್ವಯಂನ ಆತ್ಮದ ಪರಿಚಯವನ್ನು ನೀಡುತ್ತಾರೆ ಪರಂತು ಖುದ್ ಸಮಷ್ಟಿ ಸತ್ಯ ಆದರೆ ನಾನು ಆತ್ಮ ಎಂದು ಅವರು ಸ್ವಯಂ ತಿಳಿದುಕೊಳ್ಳುವುದಿಲ್ಲ ಓಂ ಶಾಂತಿ ಕಾ ಅರ್ಥ ಬಹುತಿಕಾಲ್ತೆ ಓಂ ಶಾಂತಿ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥವನ್ನು ಹೇಳುತ್ತಾರೆ ಕೋಯಿ ಕಹತ್ತೆ ಓಂ ಮಾನಾ ಭಗವಾನ್ ಕೆಲವರು ಹೇಳುತ್ತಾರೆ ಓಂ ಅಂದರೆ ಭಗವಂತ ಎಂದು ಪರಂತು ನಹಿ ಯಾ ಆತ್ಮ ಕಹತಿ ಹೇ ಓಂ ಶಾಂತಿ ಆದರೆ ಓಂ ಅಂದರೆ ಭಗವಂತ ಅಲ್ಲ ಆತ್ಮ ಹೇಳುತ್ತದೆ ಓಂ ಶಾಂತಿ ಎಂದು ಅಹಂ ಆತ್ಮ ಕಾ ಸ್ವಧರ್ಮ ಹೈ ಹಿ ಶಾಂತಿ ಇಸಿಲಿಯೇ ಕಹತೆ ಮೈ ಹೂ ಶಾಂತಿ ಸ್ವರೂಪ ಆತ್ಮನಾದ ನನ್ನ ಸ್ವಧರ್ಮ ಶಾಂತಿಯಾಗಿದೆ ಆದ್ದರಿಂದ ನಾನು ಶಾಂತ ಸ್ವರೂಪ ಆತ್ಮ ಆಗಿದ್ದೇನೆ ಎಂದು ಹೇಳುತ್ತಾರೆ ಯಾ ಮೇರಾ ಶರೀರ ಇದು ನನ್ನ ಶರೀರ ಆಗಿದೆ ಜಿಸ್ಸೇ ಹಮ್ ಕರ್ಮ ಕರ್ತೇವೆ ಈ ಶರೀರದ ಮೂಲಕ ನಾವು ಕಾರ್ಯವನ್ನು ಮಾಡುತ್ತೇವೆ ಕಿತ್ನಾ ಸಹಜ ಇದು ಎಷ್ಟು ಸಹಜವಾದ ಮಾತಾಗಿದೆ ವೈಸೆ ಪಾಪಿ ಕಹತೆ ಹೇ ಓಂ ಶಾಂತಿ ಅದೇ ರೀತಿ ನೋಡಿದಾಗ ತಂದೆ ಕೂಡ ಓಂ ಶಾಂತಿ ಎಂದು ಹೇಳುತ್ತಾರೆ ಪರಂತು ಮೈ ಸಬ್ಕಾ ಬಾಪ್ ಹೋನೆ ಕಾರಣ ಬೀಜ ರೂಪ್ ಹೋನೆ ಕಾರಣ ಜೋ ರಚನಾ ರೂಪಿ ಜಾಡ್ ಕಲ್ಪ ವೃಕ್ಷ ಉಸ್ಕೆ ಆದಿ ಮಧ್ಯ ಅಂತ ಕೋ ಜಾಂತ ಆದರೆ ತಂದೆ ಹೇಳುತ್ತಾರೆ ನಾನು ಎಲ್ಲರಿಗೂ ತಂದೆ ಆಗಿರುವ ಕಾರಣ ಈ ಸೃಷ್ಟಿಗೆ ಬೀಜ ರೂಪ ಆಗಿರುವ ಕಾರಣ ರಚನೆ ಅನ್ನುವಂತಹ ವೃಕ್ಷ ಏನಿದೆ ಆ ಕಲ್ಪವೃಕ್ಷದ ಆದಿ ಮಧ್ಯ ಅಂತ್ಯದ ಬಗ್ಗೆ ನನಗೆ ಗೊತ್ತಿದೆ ಎಂದು ತಂದೆ ಹೇಳುತ್ತಾರೆ ಜೈಸೆ ತುಮ್ ಕೋಯಿ ಬಿ ಜಾಡ್ ದೇಖೋ ಉಸ್ಕೆ ಆದಿ ಮಧ್ಯ ಅಂತ ಕೋ ಜಾನ್ ಜಾವು ವಾ ಬೀಜ ತೋ ಜಡ ನೀವು ಯಾವುದೇ ವೃಕ್ಷವನ್ನು ನೋಡಿದರೂ ಕೂಡ ಆ ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಸ್ಥೂಲ ವೃಕ್ಷದ ಬೀಜ ಕೂಡ ಜಡ ಆಗಿದೆ ತೋ ಬಾಪ್ ಸಂಜಾತೆ ಯಾ ಕಲ್ಪ ವೃಕ್ಷ ಇಸ್ಕೆ ಆದಿ ಮಧ್ಯ ಅಂತ ತುಮ್ ನಹಿ ಜಾನ್ ಸಕ್ತೆ ಮೈ ಜಾಂತ ತಂದೆ ತಿಳಿಸುತ್ತಾರೆ ಇದು ಕಲ್ಪವೃಕ್ಷ ಆಗಿದೆ ಈ ಕಲ್ಪವೃಕ್ಷದ ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮಗೆ ಗೊತ್ತಿಲ್ಲ ನನಗೆ ಗೊತ್ತಿದೆ ಮುಜೆ ಕಹತೆ ಹಿ ಹೇ ಜ್ಞಾನ ಕಾ ಸಾಗರ್ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯುತ್ತಾರೆ ಮೈ ತುಮ್ ಬಚ್ಚೋ ಕೋ ಬೈಟ್ ಆದಿ ಮಧ್ಯ ಅಂತ್ಯ ಕಾ ರಾಜ್ ಸಮಜಾ ರಹಾ ತಂದೆ ಹೇಳುತ್ತಾರೆ ನಾನು ಕುಳಿತು ಮಕ್ಕಳಿಗೆ ಸೃಷ್ಟಿ ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತೇನೆ ಯಜ್ಜೋ ನಾಟಕ ಜಿಸ್ಕೋ ಡ್ರಾಮಾ ಕಹಜಾತಾರೆ ಇದೇನು ನಾಟಕ ಇದೆ ಈ ನಾಟಕಕ್ಕೆ ಡ್ರಾಮಾ ಎಂದು ಕರೆಯಲಾಗುತ್ತದೆ
ಜಿಸ್ಕೆ ತುಮ್ ಆಕ್ಟರ್ ಈ ನಾಟಕದಲ್ಲಿ ನೀವು ಪಾತ್ರಧಾರಿಗಳಾಗಿದ್ದೀರಾ? ಬಾಪ್ ಕಹತೆ ಮೈ ಬಿ ಆಕ್ಟರ್, ಪರಮಾತ್ಮ ತಂದೆ ಹೇಳುತ್ತಾರೆ ನಾನು ಕೂಡ ಪಾತ್ರಧಾರಿ ಆಗಿದ್ದೇನೆ. ಬಚ್ಚೆ ಕಹತೆ ಹೇ ಬಾಬಾ ಪತಿತ್ ಪಾವ ಆಕ್ಟರ್ ಬನ್ ಆವ, ಮಕ್ಕಳು ಹೇಳುತ್ತಾರೆ ಬಾಬಾ ಪತಿತ ಪಾವನ ಪಾತ್ರಧಾರಿಯಾಗಿ ಬನ್ನಿ ಎಂದು. ಆಕರ್ ಪತಿತೋಂಕೋ ಪಾವನ್ ಬನಾವ್, ನೀವು ಬಂದು ಪತಿತರನ್ನು ಪಾವನ ಮಾಡಿ ಎಂದು ಹೇಳುತ್ತಾರೆ. ಅಬ್ ಬಾಪ್ ಕಹತೆ ಮೈ ಆಕ್ಟ್ ಕರ್ ರಹಾ, ಈಗ ತಂದೆ ತಿಳಿಸುತ್ತಾರೆ ನಾನು ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇನೆ. ಮೇರಾ ಪಾತ್ರ ಸಿರ್ಫ್ ಈ ಸಂಗಮ ಸಮಯ, ನನ್ನ ಪಾತ್ರ ಕೇವಲ ಈ ಸಂಗಮ ಯುಗದ ಸಮಯದಲ್ಲಿ ಮಾತ್ರ ಇದೆ. ಸೋಬಿ ಮುಜೆ ಅಪ್ನಾ ಶರೀರ ನೈ, ಪರಮಾತ್ಮ ತಂದೆ ಹೇಳುತ್ತಾರೆ ನನಗೆ ನನ್ನದೇ ಆದ ಶರೀರ ಇಲ್ಲ. ಮೇ ಈ ಶರೀರ ದ್ವಾರ ಆಕ್ಟ್ ಕರ್ತಾ ಮೇರಾ ನಾಮ್ ಶೋಭೆ, ನಾನು ಈ ಬ್ರಹ್ಮನ ತನುವಿನ ಮೂಲಕ ಪಾತ್ರವನ್ನು ಅಭಿನಯ ಮಾಡುತ್ತೇನೆ. ನನ್ನ ಹೆಸರು ಶಿವ ಆಗಿದೆ. ಬಚ್ಚೋ ಕೋಹಿತೋ ಸಂಜಾಯಿಂಗೇನ, ಪರಮಾತ್ಮ ತಂದೆ ಮಕ್ಕಳಿಗೆ ಈ ಮಾತನ್ನು ತಿಳಿಸುತ್ತಾರೆ ತಾನೆ. ಪಾಠಶಾಲಾ ಕೋಯಿ ಬಂದರೋ ಮಾ ಜಾನ್ವರೋಂಕಿ ನಹಿ ಹೋತಿ, ಪ್ರಾಣಿಗಳ ಅಥವಾ ಕೋತಿಗಳ ಪಾಠಶಾಲೆ ಇರುವುದಿಲ್ಲ. ಪರಂತು ಬಾಪ್ ಕಹತೆ ಹೇಗೆ ಇನ್ ಪಾಂಚ್ ವಿಕಾರೋಂಕೆ ಕೋನೆ ಕಾರ ಶಕಲ್ತು ಮನುಷ್ಯ ಜಯಸಿ ಲೇಕಿನ್ ಕರ್ತವ್ಯ ಬಂದರೋ ಜಯಸಿ. ಆದರೆ ತಂದೆ ತಿಳಿಸುತ್ತಾರೆ ಈ ಪಂಚ ವಿಕಾರಗಳು ನಿಮ್ಮಲ್ಲಿ ಪ್ರವೇಶ ಆಗಿರುವ ಕಾರಣ ನೋಡಲು ನಿಮ್ಮ ಚೆಹರೆ ಮನುಷ್ಯರಂತೆ ಇದೆ, ಆದರೆ ನಿಮ್ಮ ಕರ್ತವ್ಯ ಕೋತಿಯ ಸಮಾನ ಆಗಿದೆ. ಬಚ್ಚೋಂಕೋ ಬಾಪ್ ಸಂಜಾತೆ ಹೇಗೆ ಪತಿತ್ತೋ ಸಬ್ ಅಪ್ನೇಕೋ ಕಹಲಾತೆ ಹಿ, ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಎಲ್ಲರೂ ಸ್ವಯಂ ಪತಿತ ಎಂದು ಹೇಳಿಕೊಳ್ಳುತ್ತಾರೆ. ಪರಂತು ಯಾ ನಹಿ ಜಾನ್ತೆ ಕಿ ಹಮ್ಕೋ ಪತಿತ್ ಕೌನ್ ಬನಾತೆ ಔರ್ ಪಾವನ್ ಫಿರ್ ಕೌನ್ ಆಕರ್ ಬನಾತೆ. ಆದರೆ ಯಾರಿಗೂ ಇದು ಗೊತ್ತಿಲ್ಲ ನಮ್ಮನ್ನು ಯಾರು ಪತಿತರನ್ನಾಗಿ ಮಾಡುತ್ತಾರೆ, ಪುನಃ ಯಾರು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಪತಿ ಪಾವನ್ ಕೌನ್, ಪತಿತ ಪಾವನ ಯಾರಾಗಿದ್ದಾರೆ? ಜಿಸ್ಕೋ ಬುಲಾತೆ ಕುಚ್ ಬಿ ಸಮಸ್ನೆಹಿ ಸಕ್ತಿ, ಪತಿತ ಪಾವನ ಎಂದು ಕರೆಯುತ್ತಾರೆ ಆದರೆ ಪತಿತ ಪಾವನ ತಂದೆಯ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಯಾ ಬಿ ನಹಿ ಜಾನ್ತೆ ಹಮ್ ಸಬ್ ಆಕ್ಟರ್ಸ್, ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ. ಹಮ್ ಆತ್ಮ ಯಾ ಚೋಲಾ ಲೇಖರ್ ಪಾರ್ಕ್ ಬಚಾತೆ, ಆತ್ಮನಾದ ನಾನು ಈ ಶರೀರವನ್ನು ಪಡೆದುಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತೇನೆ. ಆತ್ಮ ಪರಂ ದಾಮ್ಸೆ ಆತೆ, ಆತ್ಮ ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತದೆ. ಆಕರ್ ಪಾರ್ಟ್ ಬಜಾತೆ, ಪರಮಧಾಮದಿಂದ ಬಂದು ಆತ್ಮ ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಭಾರತ್ಗೆ ಓಪರ್ ಹಿ ಸಾರಾ ಕೇಲ್ ಬನಾಟ್, ಈ ಸಂಪೂರ್ಣ ಆಟ ಭಾರತದಲ್ಲೇ ಮಾಡಲ್ಪಟ್ಟಿದೆ. ಭಾರತ್ ಪಾವನ್ ಭಾರತ್ ಪತಿ ಕಿಸ್ತೆ ಬನಾಯ, ಭಾರತವನ್ನು ಯಾರು ಪಾವನವನ್ನಾಗಿ ಮಾಡಿದರು? ಭಾರತವನ್ನು ಪತಿತ ದೇಶವನ್ನಾಗಿ ಯಾರು ಮಾಡಿದರು? ರಾವಣ್ಣೆ ಭಾರತವನ್ನು ರಾವಣ ಪತಿತ ದೇಶವನ್ನಾಗಿ ಮಾಡಿದ್ದಾರೆ. ಗಾತೆ ಬಿ ಹೇ ರಾವಣ ಕಾ ಲಂಕಾಪರ್ ರಾಜ್ಯದ, ರಾವಣನ ರಾಜ್ಯ ಲಂಕೆಯಲ್ಲಿ ಇತ್ತು ಎಂದು ಗಾಯನವನ್ನು ಮಾಡುತ್ತಾರೆ. ಬಾಪ್ ಬೇಹದ್ ಮೇಲೆ ಜಾತೆ, ಪರಮಾತ್ಮ ತಂದೆ ನಮ್ಮನ್ನು ಬೇಹದ್ದಿನ ಕಡೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಹೇ ಬಚ್ಚು ಯಾ ಸಾರಿ ಸೃಷ್ಟಿ ಬೇಹದ್ ಕಾ ಟಾಪು, ತಂದೆ ತಿಳಿಸುತ್ತಾರೆ ಹೇ ಮಕ್ಕಳೇ ಈ ಸಂಪೂರ್ಣ ಜಗತ್ತೇ ಒಂದು ಬೇಹದ್ದಿನ ದ್ವೀಪ ಆಗಿದೆ. ಮಾತು ಹತ್ತಿ ಲಂಕಾ, ಜಗತ್ತಿನಲ್ಲಿ ತೋರಿಸುವ ಲಂಕೆ ಹದ್ದಿನ ಲಂಕೆ ಆಗಿದೆ. ಇಸ್ ಬೇಹದ್ಗೆ ಟಾಪು ಪರ್ ರಾವಣ ಕಾ ರಾಜ್ಯ, ಈ ಬೇಹದ್ದಿನ ದ್ವೀಪದಲ್ಲಿ ಈಗ ರಾವಣನ ರಾಜ್ಯ ಇದೆ. ಪಹಲೆ ರಾಮ ರಾಜ್ಯ ಅಬ್ ರಾವಣ ರಾಜ್ಯ, ಮೊದಲು ರಾಮ ರಾಜ್ಯ ಇತ್ತು ಈಗ ಇದು ರಾವಣನ ರಾಜ್ಯ ಆಗಿದೆ. ಬಚ್ಚೆ ಕಹತೆ ಬಾಬಾ ರಾಮ ರಾಜ್ಯ ಕಹಾಪ, ಮಕ್ಕಳು ಹೇಳುತ್ತಾರೆ ಬಾಬಾ ರಾಮ ರಾಜ್ಯ ಯಾವಾಗ ಇತ್ತು? ಜಿಸ್ಕೋ ಸಬ್ ಚಹತೆ ಆ ರಾಮ ರಾಜ್ಯ ಬರಬೇಕು ಎಂದು ಎಲ್ಲರೂ ಬಯಸುತ್ತಾರೆ. ತುಮ್ ಭಾರತ್ ವಾಸಿ ಆದಿ ಸನಾತನ ದೇವಿ ದೇವತಾ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ನೈ, ತಂದೆ ತಿಳಿಸುತ್ತಾರೆ ಭಾರತದ ನಿವಾಸಿಗಳಾದ ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೀರಾ. ನೀವು ಹಿಂದೂ ಧರ್ಮದ ಆತ್ಮರಲ್ಲ. ಮೀಟೆ ಮೀಟೆ ಸಿಕ್ಕಿಲ್ಲದೆ ಲಾಡ್ಲೆ ಬಚ್ಚು, ತುಮ್ ಹಿ ಪಹಲೆ ಪಹಲೆ ಭಾರತ್ ಮೇತೆ, ಮಧುರಾತಿ ಮಧುರ ಕಳೆದು ಹೋಗಿ ಸಿಕ್ಕಿರುವ ಮುದ್ದಿನ ಮಕ್ಕಳೇ, ಮೊದಲು ನೀವೇ ಭಾರತದ ನಿವಾಸಿಗಳಾಗಿದ್ದೀರಿ. ತುಮ್ಕೋವ ಸತ್ಯುಕ್ತ ರಾಜ್ಯ ಕಿಸ್ನೆ ದಿಯಾಪ, ನಿಮಗೆ ಆ ಸತ್ಯುಗದ ರಾಜ್ಯವನ್ನು ಯಾರು ನೀಡಿದ್ದರು? ಜರೂರ್ ಹೆವನ್ಲಿ ಗಾಡ್ ಫಾದರ್ ಹಿಯಾ ವರ್ಸಾ ದೇವಿ, ಅವಶ್ಯವಾಗಿ ಸ್ವರ್ಗದ ರಚಯಿತ ಆಗಿರುವ ಪರಮಾತ್ಮ ತಂದೆ ನಮಗೆ ಈ ಆಸ್ತಿಯನ್ನು ನೀಡುತ್ತಾರೆ. ಪಾಪ ಸಂಜಾತೆ ಹೇಗೆ ಕಿತ್ನೆ ಅವ್ರ ಅವ್ರ ಧರ್ಮ ಮೇ ಕನ್ವರ್ಟ್ ಹೋಗಲಿ, ಪರಮಾತ್ಮ ತಂದೆ ತಿಳಿಸುತ್ತಾರೆ ಅನ್ಯ ಧರ್ಮಕ್ಕೆ ಎಷ್ಟು ಜನ ಕನ್ವರ್ಟ್ ಆಗಿ ಹೋಗಿದ್ದಾರೆ. ಮುಸಲ್ಮಾನೋ ಕಾ ಜಬ್ ರಾಜ್ಯ ತಾತು ಬಹುತೋಂಕೋ ಮುಸಲ್ಮಾನ್ ಬನಾಯ,
ಯಾವಾಗ ಮುಸಲ್ಮಾನರ ರಾಜ್ಯ ಇತ್ತು ಆಗ ಅವರು ಅನೇಕರನ್ನು ಮುಸಲ್ಮಾನರನ್ನಾಗಿ ಮಾಡಿಕೊಂಡರು. ಕ್ರಿಶ್ಚಿಯನ್ ಕಾ ರಾಜ್ಯ ತಾತು ಬಹುತುಂಕು ಕ್ರಿಶ್ಚಿಯನ್ ಬನಾಯ. ಯಾವಾಗ ಕ್ರಿಶ್ಚಿಯನರ ರಾಜ್ಯ ಇತ್ತು ಆಗ ಅವರು ಅನೇಕರನ್ನು ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಮಾಡಿಕೊಂಡರು. ಬೌದ್ಧಿಯೋ ಕಾತು ಯಾ ರಾಜ್ಯ ಬಿ ನಹಿ ಹುವಾ ತೋ ಬಿ ಬಹುತುಂಕೋ ಬೌದ್ಧಿ ಬನಾಯ. ಬೌದ್ಧಿಗಳ ರಾಜ್ಯ ಭಾರತದಲ್ಲಿ ಇರಲಿಲ್ಲ, ಆದರೂ ಕೂಡ ಅವರು ಅನೇಕರನ್ನು ಬೌದ್ಧಿಗಳನ್ನಾಗಿ ಮಾಡಿಕೊಂಡರು. ಕನ್ವರ್ಟ್ ಕಿಯಾ ಹೇ ಅಪ್ನೇ ಧರ್ಮ ಮೇ, ತಮ್ಮ ಧರ್ಮಕ್ಕೆ ಆ ಆತ್ಮರನ್ನು ಕನ್ವರ್ಟ್ ಮಾಡಿಕೊಂಡರು. ಆದಿ ಸನಾತನ ಧರ್ಮ ಜಬ್ ಪ್ರಾಯಲೋ ಪೋಜಾಯಿ ತಬ್ ತೋ ಫಿರ್ ಉಸ್ ಧರ್ಮ ಕಿ ಸ್ಥಾಪನಾ. ಯಾವಾಗ ಆದಿ ಸನಾತನ ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗುತ್ತದೆ ಆಗ ಪುನಃ ಆ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ತೋ ಬಾಪ್ ತುಮ್ ಸಭಿ ಭಾರತ್ ವಾಸಿಯೋಕೋ ಕಹತೆ ಹೇ ಕಿ ಮೀಟೆ ಮೀಟೆ ಬಚ್ಚೆ ತುಮ್ ಸಬ್ ಆದಿ ಸನಾತನ ದೇವಿ ದೇವತಾ ಧರ್ಮ ಕೇತೆ. ಈಗ ಪರಮಾತ್ಮ ತಂದೆ ಭಾರತದ ನಿವಾಸಿಗಳಿಗೆ ತಿಳಿಸುತ್ತಿದ್ದಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವೆಲ್ಲರೂ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೀರಿ. ತುಮ್ನೇ 84 ಜನಂ ಲೀ, ನೀವು 84 ಜನ್ಮವನ್ನು ಪಡೆದುಕೊಂಡಿದ್ದೀರಾ. ಬ್ರಾಹ್ಮಣ್ ದೇವತಾ ಕ್ಷತ್ರಿಯ ವರ್ಣಮೇ ಆಯಿ, ನೀವೇ ಬ್ರಾಹ್ಮಣರು, ನಂತರ ದೇವತೆಗಳು, ನಂತರ ಕ್ಷತ್ರಿಯರು, ಈ ರೀತಿ ವರ್ಣದಲ್ಲಿ ಬಂದಿದ್ದೀರಾ. ಅಫಿರ್ ಬ್ರಾಹ್ಮಣ್ ವರ್ಣಮೇ ಆಯೇ ದೇವತಾ ವರ್ಣಮೇ ಜಾನೇ ಕಿವಿ, ಈಗ ಪುನಃ ನೀವು ಬ್ರಾಹ್ಮಣ ವರ್ಣಕ್ಕೆ ಬಂದಿದ್ದೀರಾ ದೇವತಾ ವರ್ಣಕ್ಕೆ ಹೋಗುವುದಕ್ಕೋಸ್ಕರ. ಗಾತಿ ಬಿ ಬ್ರಾಹ್ಮಣ್ ದೇವತಾಯ ನಮಃ, ಬ್ರಾಹ್ಮಣ ದೇವತಾಯ ನಮಃ ಎಂದು ಗಾಯನವನ್ನು ಮಾಡುತ್ತಾರೆ. ಬಹಳೆ ಬ್ರಾಹ್ಮಣೋ ಕಾ ನಾಮ್ ಲೇತೆ, ಮೊದಲು ಬ್ರಾಹ್ಮಣರ ಹೆಸರನ್ನು ಹೇಳಲಾಗುತ್ತದೆ. ಬ್ರಾಹ್ಮಣೋ ನೇಹಿ ಭಾರತ್ ಕೋ ಸ್ವರ್ಗ ಬನಾಯ, ಬ್ರಾಹ್ಮಣರೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದ್ದಾರೆ. ಯಾ ಹೈಹಿ ಭಾರತ್ ಕಾ ಪ್ರಾಚೀನ ಯೋಗ, ಇದು ಭಾರತದ ಪ್ರಾಚೀನ ಯೋಗ ಆಗಿದೆ. ಪಹಲೆ ಪಹಲೆ ಜೋ ರಾಜ್ಯೋಕ್ತ ಜಿಸ್ಕಾ ಗೀತಾಮೇ ವರ್ಣನೆ, ಮೊಟ್ಟ ಮೊದಲು ಯಾವ ರಾಜ್ಯೋಗವನ್ನು ತಂದೆ ಕಲಿಸಿದ್ದರು ಆ ರಾಜ್ಯೋಗದ ಬಗ್ಗೆ ಗೀತೆಯಲ್ಲೂ ಕೂಡ ವರ್ಣನೆ ಇದೆ. ಗೀತಾ ಕಾ ಯೋಗ ಕಿಸ್ನೆ ಸಿಕ್ಲಾಯಾತ, ಗೀತೆಯ ಯೋಗವನ್ನು ಯಾರು ಕಲಿಸಿದ್ದರು. ಯಾ ಭಾರತವಾಸಿ ಭೂಲ್ ಗಯೆ, ಈ ಮಾತನ್ನು ಭಾರತದ ನಿವಾಸಿಗಳು ಮರೆತು ಬಿಟ್ಟಿದ್ದಾರೆ. ಬಾಪು ಸಂಜಾತೆ ಹೇಗೆ ಬಚ್ಚಿ ಯೋಗ ತೋ ಮೈನೆ ಸಿಕ್ಲಾಯಾತ ಯಾ ಹೇ ರುಹಾನಿ ಯೋಗ, ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಯೋಗವನ್ನು ನಾನೇ ನಿಮಗೆ ಕಲಿಸಿದ್ದೆ, ಇದು ಆತ್ಮಿಕ ಯೋಗ ಆಗಿದೆ. ಬಾಕಿ ಸಬ್ ಹೇ ಜಿಸ್ಮಾನಿ ಯೋಗ, ಇನ್ನು ಜಗತ್ತಿನಲ್ಲಿರುವ ಉಳಿದ ಎಲ್ಲಾ ಯೋಗವು ಶಾರೀರಿಕ ಯೋಗ ಆಗಿದೆ. ಸನ್ಯಾಸಿ ಆಗಿ ಜಿಸ್ಮಾನಿ ಯೋಗ ಸಿಕ್ಲಾತೆ ಹೇಗೆ, ಬ್ರಹ್ಮ ಸೇ ಯೋಗ ಲಗಾವು ಮಾತು ರಾಂಗ್ ಹೋ ಜಾತಾ ಹೇ. ಸನ್ಯಾಸಿಗಳು ಶಾರೀರಿಕ ಯೋಗವನ್ನು ಕಲಿಸುತ್ತಾರೆ, ಬ್ರಹ್ಮಾಂಡದ ಜೊತೆ ಯೋಗವನ್ನು ಜೋಡಿಸಿ ಎಂದು ಹೇಳುತ್ತಾರೆ, ಅದಂತೂ ತಪ್ಪಾಗಿದೆ. ಬ್ರಹ್ಮ ತತ್ವತೋ ರಹನೇಕ ಸ್ಥಾನ, ಬ್ರಹ್ಮ ಮಹಾತತ್ವ ಆತ್ಮರು ಇರುವ ಸ್ಥಾನ ಆಗಿದೆ. ವಾ ಕುಯಿ ಸುಪ್ರೀಂ ರೂಹ್ ನಹಿ ತಹರ, ಬ್ರಹ್ಮಾಂಡ ಪರಮಾತ್ಮ ಅಂತೂ ಅಲ್ಲ. ಬಾಪ್ ಕೋ ಭೂಲ್ ಗಯೆ, ಎಲ್ಲರೂ ತಂದೆಯನ್ನು ಮರೆತು ಬಿಟ್ಟಿದ್ದಾರೆ. ತುಂಬಿ ಭೂಲ್ ಗಯೆ, ನೀವು ಕೂಡ ತಂದೆಯನ್ನು ಮರೆತು ಬಿಟ್ಟಿದ್ದೀರಿ. ತುಮ್ ಅಪ್ನೇ ಧರ್ಮಕ್ಕೂ ಭೂಲ್ ಗಯೆ, ನೀವೀಗ ನಿಮ್ಮ ಧರ್ಮವನ್ನು ಮರೆತು ಬಿಟ್ಟಿದ್ದೀರಾ. ಯಾಬಿ ಡ್ರಾಮಾ ಮೇ ನೋಧೆ, ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ವಿಲಾಯತ್ ಮೇ ಯೋಗ ತಾನೇ, ವಿದೇಶದಲ್ಲಿ ಯೋಗ ಇರಲಿಲ್ಲ. ಹಠ ಯೋಗ ಔರ್ ರಾಜ್ಯೋಗ ಯಹಾಹಿ ಹೇ, ಹಠಯೋಗ ಮತ್ತು ರಾಜ್ಯೋಗ ಎರಡು ಇಲ್ಲೇ ಇದೆ. ವಾ ನಿವೃತ್ತಿ ಮಾರ್ಗವಾಲೆ ಸನ್ಯಾಸಿ ಕಬ್, ರಾಜ್ಯೋಗ ಸಿಕ್ಲಾನಾಸಕ್ಕೆ ನಿವೃತ್ತಿ ಮಾರ್ಗದ ಸನ್ಯಾಸಿಗಳು ಎಂದೂ ರಾಜ್ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ಸಿಕಾಯೇ ವಾ ಜೋ ಜಾಂತಾ, ಯಾರಿಗೆ ಯೋಗದ ಬಗ್ಗೆ ಗೊತ್ತಿದೆಯೋ ಅವರೇ ಈ ಯೋಗವನ್ನು ಕಲಿಸುತ್ತಾರೆ. ಸನ್ಯಾಸಿ ಲೋಕ್ತ ರಾಜಾಯಿ ಬಿ ಚೋಡ್ದೇತೆ, ಸನ್ಯಾಸಿಗಳು ರಾಜ್ಯವನ್ನೂ ಕೂಡ ಬಿಟ್ಟು ಬಿಡುತ್ತಾರೆ. ಗೋಪಿಚಂದ್ ರಾಜಾಕ ಮಿಸಾಲ್ ಹೆನ, ಗೋಪಿಚಂದ್ ರಾಜನ ಉದಾಹರಣೆ ಇದೆ ತಾನೆ. ರಾಜಾಯಿ ಚೋಡ್ ಜಂಗಲ್ ಮೇ ಚಲಾಗಯ, ಗೋಪಿಚಂದ್ ರಾಜ ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋದರು. ಉಸ್ಕಿ ಬಿ ಕಹಾನಿ, ಅವರ ಕತೆ ಕೂಡ ಇದೆ. ಸನ್ಯಾಸಿ ತು ರಾಜಾಯಿ ಚುಡಾನೆ ವಾಲೆ, ವಾಫಿರ್ ರಾಜ್ಯೋ ಕೇಸಿ ಸಿಕ್ಲಾಸಕ್ತಿ, ಸನ್ಯಾಸಿಗಳು ರಾಜ್ಯವನ್ನು ಬಿಡಿಸುವಂತವರಾಗಿದ್ದಾರೆ, ಅವರು ಪುನಃ ರಾಜ್ಯೋಗವನ್ನು ಹೇಗೆ ಕಲಿಸಲು ಸಾಧ್ಯ. ಇಸ್ ಸಮಯ ಸಾರಾ ಜಾಡ್ ಜಡ್ಜಡೀಭೂತ್ ಹೋಗಯಾ, ಈಗ ಸಂಪೂರ್ಣ ವೃಕ್ಷ ಜಡ್ಜಡೀಭೂತ ಸ್ಥಿತಿಯನ್ನು ತಲುಪಿದೆ. ಅಭಿ ಗಿರಾಕಿ ಗಿರ, ಈಗ ಈ ವೃಕ್ಷ ಕೆಳಗಡೆ ಬೀಳುತ್ತದೆ ಅಂದರೆ ಬಿದ್ದೆ ಬಿಡುತ್ತದೆ. ಕೋಯಿ ಬಿ ಜಾಡ್ ಜಬ್ ಜಡ್ಜಡೀಭೂತ್ ಹೋ ಜಾತಾ ಹೇ ತೋ ಅಂತ ಮೇ ಉಸ್ಕೋ ಗಿರ್ನಾ ಪಡ್ತಾ ಹೇ, ಯಾವುದೇ ವೃಕ್ಷ ಇರಬಹುದು, ಯಾವಾಗ ವೃಕ್ಷ ಜಡ್ಜಡೀಭೂತ ಸ್ಥಿತಿಯನ್ನು ತಲುಪುತ್ತದೆಯೋ ಆಗ ಅಂತ್ಯದಲ್ಲಿ ಆ ವೃಕ್ಷ ಬೀಳಬೇಕಾಗುತ್ತದೆ. ವಯಸ್ಸೆ ಯಾ ಮನುಷ್ಯ ಸೃಷ್ಟಿ ರೂಪಿ ಜಾಡ್ ಬಿ ತಮೋ ಪ್ರಧಾನ ಇನ್ಮೇ ಕೋಯಿ ಸಾರ್ ನೈ,
ಅದೇ ರೀತಿ ಈ ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷ ಕೂಡ ತಮೋ ಪ್ರಧಾನ ಆಗಿದೆ. ಇದರಲ್ಲಿ ಯಾವ ಸಾರವೂ ಇಲ್ಲ. ಇನ್ಕಾ ಜರೂರ್ ವಿನಾಶ ಹೋಗ, ಅವಶ್ಯವಾಗಿ ಈ ವೃಕ್ಷದ ವಿನಾಶ ಆಗುತ್ತದೆ. ಇನ್ಕೆ ಪಹಲೆ ಆದಿ ಸನಾತನ ದೇವಿ ದೇವತಾ ಧರ್ಮ ಕಿ ಸ್ಥಾಪನಾ ಯಾ ಕರ್ನಿ ಹೋಗಿ. ವಿನಾಶಕ್ಕಿಂತ ಮೊದಲೇ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಇಲ್ಲೇ ಸ್ಥಾಪನೆ ಮಾಡಬೇಕು. ಸತ್ಯುಗ್ನಿ ಕೊಯಿ ದುರ್ಗತಿ ವಾಲ ಹೋತಾನೆ. ಸತ್ಯುಗದಲ್ಲಿ ಯಾರು ದುರ್ಗತಿಯಲ್ಲಿ ಇರಲು ಸಾಧ್ಯ ಇಲ್ಲ. ಯಾ ವಿಲಾಯತ್ ಮೇ ಜಾಕರ್ ಯೋಗ ಸಿಕ್ಲಾತೆ ಪರಂತು ವಾಹೆ ಹಠಯೋಗ. ಸನ್ಯಾಸಿಗಳು ವಿದೇಶಕ್ಕೆ ಹೋಗಿ ಯೋಗವನ್ನು ಕಲಿಸುತ್ತಾರೆ, ಆದರೆ ಅದು ಹಠಯೋಗ ಆಗಿದೆ. ಜ್ಞಾನ್ ಬಿಲ್ಕುಲ್ ನಹಿ, ಅವರಿಗೆ ಸ್ವಲ್ಪ ಕೂಡ ಜ್ಞಾನ ಗೊತ್ತಿಲ್ಲ. ಅನೇಕ ಪ್ರಕಾರಕ್ಕೆ ಹಠಯೋಗ, ಜಗತ್ತಿನಲ್ಲಿ ಅನೇಕ ಪ್ರಕಾರದ ಹಠಯೋಗ ಇದೆ. ಯಾ ಹೇ ರಾಜ್ಯೋಗ ಇಸ್ಕೋ ರುಹಾನಿ ಯೋಗ ಕಹ ಜಾತಾ ಹೇ. ಇದು ರಾಜ್ಯೋಗ ಆಗಿದೆ, ಇದಕ್ಕೆ ಆತ್ಮಿಕ ಯೋಗ ಎಂದು ಕರೆಯಲಾಗುತ್ತದೆ. ವಾಸವ್ ಹೇ ಜಿಸ್ಮಾನಿ ಯೋಗ, ಜಗತ್ತಿನಲ್ಲಿ ಇರುವಂತದ್ದು ಶಾರೀರಿಕ ಯೋಗ ಆಗಿದೆ. ಮನುಷ್ಯ ಮನುಷ್ಯಕ್ಕೂ ಸಿಕಾನೆ ವಾಲೆ ಹೇ, ಆ ಯೋಗವನ್ನು ಮನುಷ್ಯರು ಮನುಷ್ಯರಿಗೆ ಕಲಿಸುತ್ತಾರೆ. ಬಾಪ್ ಬಚ್ಚೋಂಕೋ ಸಂಜಾತೆ ಹೇಗೆ, ಮೇ ತುಮಕೂ ಏಕ ಹೀ ಬಾರ್ ಯಾ ರಾಜ್ಯೋಗ ಸಿಕಾತಾ ಔರ್ ಕೋಯಿ ಕದಾಚಿತ್ ಸಿಕಾನಾ ಸಕೆ. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ನಾನು ಒಂದು ಬಾರಿ ಬಂದು ನಿಮಗೆ ಈ ರಾಜ್ಯೋಗವನ್ನು ಕಲಿಸುತ್ತೇನೆ, ಬೇರೆ ಯಾರು ಕೂಡ ಸ್ವಲ್ಪ ಕೂಡ ಈ ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ರುಹಾನಿ ಬಾಪ್ ರುಹಾನಿ ಬಚ್ಚೋಂಕೋ ಸಿಕಾತೆ ಹೇಗೆ, ಮಾಮೇಕಂ ಯಾಕ್ ಕರೋ ತುಮಾರೆ ಸಬ್ ಪಾಪ್ ಮಿಟ್ ಜಾಯೆಂಗೆ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಕಲಿಸುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನಿಮ್ಮ ಸಂಪೂರ್ಣ ಪಾಪ ಸಮಾಪ್ತಿಯಾಗುತ್ತದೆ. ಹಠಯೋಗಿ ಕಬ್ ಐಸೆ ಕಹನಾಸಕ್ಕೆ, ಹಠಯೋಗಿಗಳು ಎಂದೂ ಕೂಡ ಈ ರೀತಿ ಹೇಳಲು ಸಾಧ್ಯ ಇಲ್ಲ. ಬಾಪ್ ಆತ್ಮಾವಂಕೂ ಸಂಜಾತೆ ಯಾ ನಯಿ ಬಾತ್, ಪರಮಾತ್ಮ ತಂದೆ ಆತ್ಮರಿಗೆ ಯೋಗವನ್ನು ಕಲಿಸುತ್ತಾರೆ, ಇದು ಹೊಸ ಮಾತಾಗಿದೆ. ಬಾಪ್ ತುಮಕೋ ಅಬ್ ದೇಹಿ ಅಭಿಮಾನಿ ಬನಾರಯೇ, ಪರಮಾತ್ಮ ತಂದೆ ಈಗ ಮಕ್ಕಳನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಿದ್ದಾರೆ. ಬಾಪ್ ದೇಹ ಹೈನಹಿ, ಪರಮಾತ್ಮ ತಂದೆಗೆ ತಮ್ಮದೇ ಆದ ದೇಹ ಇಲ್ಲ. ಇಸ್ಕೆ ತನ್ಮೆ ಆತೆ, ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೆ. ಇಸ್ಕಾ ನಾಮ್ ಬದಲ್ ದೇತೆ, ಈ ಬ್ರಹ್ಮನ ಹೆಸರನ್ನು ಶಿವ ತಂದೆ ಚೇಂಜ್ ಮಾಡುತ್ತಾರೆ. ಕ್ಯೂಂಕಿ ಮರುಜೀವ ಬನಾ, ಏಕೆಂದರೆ ಬ್ರಹ್ಮ ತಂದೆ ಮರುಜನ್ಮವನ್ನು ಪಡೆದುಕೊಂಡಿದ್ದಾರೆ. ಜೈಸೆ ಗೃಹಸ್ಥಿ ಜಬ್ ಸನ್ಯಾಸಿ ಬಂತೆ ಹೇತು ಮರುಜೀವ ಬನೆ, ಹೇಗೆ ಗೃಹಸ್ಥಿಗಳು ಸನ್ಯಾಸಿ ಆದರೆ ಅವರು ಮರುಜನ್ಮವನ್ನು ಪಡೆದುಕೊಂಡಂತೆ. ಗೃಹಸ್ಥ ಆಶ್ರಮ ಚೋಡ್ ನಿವೃತ್ತಿ ಮಾರ್ಗ ಲೇಲಿಯ, ಗೃಹಸ್ಥ ಆಶ್ರಮವನ್ನು ಬಿಟ್ಟು ಅವರು ನಿವೃತ್ತಿ ಮಾರ್ಗಕ್ಕೆ ಹೋಗುತ್ತಾರೆ. ತೋ ತುಮಾರಾ ಬಿ ಮರುಜೀವ ಬನ್ನೇಸಿ ನಾಮ್ ಬದಲ್ ಜಾತಾರೆ, ನೀವು ಕೂಡ ಮರುಜನ್ಮವನ್ನು ಪಡೆದುಕೊಂಡಾಗ ನಿಮ್ಮ ಹೆಸರು ಬದಲಾಗುತ್ತದೆ. ಪಹಲೆ ಶುರು ಮೇ ಸಬ್ಗೆ ನಾಮ ಲಾಯೇತಿ ಫಿರ್ ಜೋ ಆಶ್ಚರ್ಯವತ್ ಸುನಂತಿ ಕತಂತಿ ಬಾಗಂತಿ ಹೋಗಯೇ ತೋ ನಾಮ ಆನಾ ಬಂದ್ ಹೋಗಯ. ಇಸಿಲಿಯೆ ಅಬ್ ಬಾಪ್ ಕಹತೆ ಹೇ ಹಮ್ ನಾಮ ದೇ ಔರ್ ಫಿರ್ ಬಾಗ್ ಜಾಯೇ ಫಾಲ್ತು ಹೋ ಜಾತಾ ಹೇ. ಪಹಲೆ ಆನೆ ವಾಲೆ ಜೋ ನಾಮ ರಕ್ಕೆ ವಾ ಬಹುತ್ ರಮಣಿ ಅಬ್ ನಹಿ ರಕ್ತೆ. ಆದಿಯ ಸಮಯದಲ್ಲಿ, ಯಜ್ಞದ ಆದಿಯ ಸಮಯದಲ್ಲಿ ಸೂಕ್ಷ್ಮ ವತನದಿಂದ ಸಂದೇಶಿಗಳು ಅನೇಕರಿಗೆ ಪರಮಾತ್ಮ ತಂದೆಯ ಮೂಲಕ ಹೆಸರನ್ನು ತೆಗೆದುಕೊಂಡು ಬಂದಿದ್ದರು. ಅದರಲ್ಲಿ ಕೆಲವರು ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳಿ ಅನ್ಯರಿಗೂ ಆಶ್ಚರ್ಯದಿಂದ ಜ್ಞಾನವನ್ನು ಹೇಳಿ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗಿಬಿಟ್ಟರು. ನಂತರ ಸೂಕ್ಷ್ಮ ವತನದಿಂದ ಹೆಸರು ಬರುವುದು ಸ್ಟಾಪ್ ಆಗಿ ಬಿಟ್ಟಿತು. ನಂತರ ಸೂಕ್ಷ್ಮ ವತನದಿಂದ ತಂದೆ ಮಕ್ಕಳಿಗೆ ಹೆಸರನ್ನು ಕಳಿಸಲಿಲ್ಲ. ಆದ್ದರಿಂದ ತಂದೆ ಹೇಳುತ್ತಾರೆ, ನಾನು ನಿಮಗೆ ಹೆಸರನ್ನು ಇಟ್ಟ ನಂತರ ನೀವು ಪುನಃ ಜ್ಞಾನ ಮಾರ್ಗವನ್ನು ಬಿಟ್ಟು ಓಡಿ ಹೋದರೆ ಹೆಸರನ್ನು ಇಡುವುದೇ ತಪ್ಪಾಗಿ ಬಿಡುತ್ತದೆ. ಯಾರು ಆದಿಯಲ್ಲಿ ಬಂದರು ಅವರಿಗೆ ತಂದೆ ಹೆಸರನ್ನು ಇಟ್ಟರು, ಆ ಹೆಸರು ಬಹಳಷ್ಟು ರಮಣೀಕ ಆಗಿತ್ತು. ಈಗ ತಂದೆ ಹೆಸರನ್ನು ಇಡುವುದಿಲ್ಲ. ಉನ್ಕಾರಕ್ಕೆ ಜೋ ಸದೈವ್ ಕಾಯಂಬಿ ರಹೆ, ಯಾರು ಸದಾ ಈ ಜ್ಞಾನ ಮಾರ್ಗದಲ್ಲಿ ಸ್ಥಿರವಾಗಿ ಇರುತ್ತಾರೋ ಅಂತವರಿಗೆ ತಂದೆ ಹೆಸರನ್ನು ಇಟ್ಟರು. ಬಹುತೋಂಕೆ ನಾಮ ರಕ್ಕೆ, ಅನೇಕರಿಗೆ ತಂದೆ ಹೆಸರನ್ನು ಇಟ್ಟರು. ಫಿರ್ ಬಾಪ್ ಕೋ ಪಾರ್ಕತಿ ದೇ ಚಲೆಗೆ, ತಂದೆ ಹೆಸರನ್ನು ಇಟ್ಟಂತಹ ಮಕ್ಕಳಲ್ಲಿ ಅನೇಕರು ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಟ್ಟು ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗಿಬಿಟ್ಟರು. ಇಸಿಲಿಯೇ ಅಬ್ ನಾಮ್ ನಹಿ ಬದಲ್ತೆ, ಆದ್ದರಿಂದ ಈಗ ತಂದೆ ಹೆಸರನ್ನು ಚೇಂಜ್ ಮಾಡುವುದಿಲ್ಲ. ಬಾಪ್ ಸಂಜಾತೆ ಹೇಗೆ ಯಾ ಜ್ಞಾನ ಕ್ರಿಶ್ಚಿಯನ್ ಕಿ ಬುದ್ಧಿ ಮೇ ಬಿ ಬೈಠೇಗ, ತಂದೆ ತಿಳಿಸುತ್ತಾರೆ ಈ ಜ್ಞಾನ ಕ್ರಿಶ್ಚಿಯನ್ನರ ಬುದ್ಧಿಯಲ್ಲೂ ಕೂಡ ಕುಳಿತುಕೊಳ್ಳುತ್ತದೆ. ಇತ್ನಾ ಸಂಜಿಂಗೇಕಿ ಭಾರತ್ ಕಾ ಯೋಗ ನಿರಾಕಾರ ಬಾಪ್ ನೀಹಿ ಆಕರ್ ಸಿಕಾಯಾತ, ಕ್ರಿಶ್ಚಿಯನ್ನರು ಕೂಡ ಭಾರತದ ಯೋಗವನ್ನು ನಿರಾಕಾರ ತಂದೆ ಕಲಿಸಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಬಾಪ್ ಕೋ ಯಾದ ಕರ್ನೆ ಸೇಹಿ ಪಾಪ್ ಭಸ್ಮ ಹೋಂಗೆ ಅವ್ರ ಹಮ್ ಅಪನೆ ಘರ್ ಚಲೇ ಜಾಯೆಂಗೆ,
ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಪಾಪ ಭಸ್ಮ ಆಗುತ್ತದೆ ಮತ್ತು ನಾವು ವಾಪಸ್ ನಮ್ಮ ಮನೆಗೆ ಹೋಗುತ್ತೇವೆ. ಜೋ ಇಸ್ ಧರ್ಮ ಕಾ ಹೋಗಾ ಔರ್ ಕನ್ವರ್ಟ್ ಹೋಗಯಾ ಹೋಗಾ ಮಾ ತಹರ್ ಜಾಯೇಗಾ. ಯಾರು ಈ ಧರ್ಮದ ಆತ್ಮರಾಗಿದ್ದಾರೆ, ಯಾರು ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೆ ಅವರು ಪುನಃ ಈ ಜ್ಞಾನ ಮಾರ್ಗಕ್ಕೆ ಬಂದು ಬಿಡುತ್ತಾರೆ. ತುಮ್ ಜಾನ್ತೆ ಹೋಗಿ, ಮನುಷ್ಯ ಮನುಷ್ಯಕ್ಕೆ ಸದ್ಗತಿ ಕರ್ನಗಿ ಸತ್ಯ. ನಿಮಗೆ ಗೊತ್ತಿದೆ ಮನುಷ್ಯರು ಮನುಷ್ಯರಿಗೆ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ. ಯಾ ದಾದಾಭಿ ಮನುಷ್ಯ ಯಾ ಕಹತಾ ಹೇಗೆ ಮೈ ಕಿಸಿಕ್ಕಿ ಸದ್ಗತಿ ನಹಿ ಕರ್ ಸಕ್ತ. ಈ ಬ್ರಹ್ಮ ತಂದೆ ಕೂಡ ಮನುಷ್ಯರೇ ಆಗಿದ್ದಾರೆ. ಆದ್ದರಿಂದ ಬ್ರಹ್ಮ ತಂದೆ ಹೇಳುತ್ತಾರೆ, ನಾನು ಯಾರಿಗೂ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ. ಯಾತು ಬಾಬಾ ಹಮಕೋ ಸಿಕ್ಲಾತೆ ಹೇಗೆ ತುಮಾರಿ ಸದ್ಗತಿ ಯಾತ್ಸೆ ಹೋಗಿ. ಇಲ್ಲಿ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ಪರಮಾತ್ಮ ತಂದೆಯ ನೆನಪಿನಿಂದ ನಿಮಗೆ ಸದ್ಗತಿ ಸಿಗುತ್ತದೆ. ಬಾಪ್ ಕಹತೆ ಹೇ ಬಚ್ಚೋ ಹೇ ಆತ್ಮಾವು ಮೇರೆ ಸಾಥ್ ಯೋಗ ಲಗಾವೋ ತುಮಾರೆ ವಿಕರ್ಮ ವಿನಾಶ ಹೊಂಗೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳೇ ಹೇ ಆತ್ಮರೇ ನನ್ನ ಜೊತೆಗೆ ನೀವು ಯೋಗವನ್ನು ಜೋಡಣೆ ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು. ತುಮ್ ಪಹಲೆ ಗೋಲ್ಡನ್ ಏಜ್ ಪ್ಯೂರ್ತೆ ಫಿರ್ ಕಾತ್ ಪಡೆದೆಯೇ, ನೀವು ಮೊದಲು ಚಿನ್ನದ ಯುಗದ ಆತ್ಮರಾಗಿದ್ದೀರಿ, ಪವಿತ್ರ ಆತ್ಮರಾಗಿದ್ದೀರಿ, ನಂತರ ಆತ್ಮದಲ್ಲಿ ಕಲ್ಮಶ ಸೇರಿಕೊಳ್ಳುತ್ತದೆ. ಜೋ ಪಹಲೆ ದೇವಿ ದೇವತಾ ಚೌಬೀಸ್ ಕ್ಯಾರೆಟ್ ಸೋನಾತೆ ಅಬ್ ಐರನ್ ಏಜ್ ಮೇ ಆಕರ್ ಪಹುಂಚೆ. ಯಾರು ಮೊದಲು ದೇವಿ ದೇವತೆ ಆಗಿದ್ದರು, 24 ಕ್ಯಾರೆಟ್ ಚಿನ್ನ ಆಗಿದ್ದರು, ಈಗ ಅವರು ಬಂದು ಕಬ್ಬಿಣದ ಯುಗವನ್ನು ತಲುಪಿದ್ದಾರೆ. ಯಾ ಯೋಗ ಕಲ್ಪ ಕಲ್ಪ ತುಮಕೋ ಸೀಕ್ನಾ ಪಡ್ತಾ ಹೇ, ಈ ಯೋಗವನ್ನು ಪ್ರತಿ ಕಲ್ಪದಲ್ಲೂ ನೀವು ಕಲಿಯಬೇಕಾಗುತ್ತದೆ. ತುಮ್ ಜಾನ್ತೆ ಉಸ್ಮೇ ಬಿ ಕೊಯಿ ಪೂರಾ ಜಾನ್ತೆ ಕೊಯಿ ಕಮ್ ಜಾನ್ತೆ. ನಿಮಗೆ ಗೊತ್ತಿದೆ ನಿಮ್ಮಲ್ಲೂ ಕೂಡ ಕೆಲವರು ಈ ಯೋಗದ ಬಗ್ಗೆ ಸಂಪೂರ್ಣ ಅರ್ಥ ಮಾಡಿಕೊಳ್ಳುತ್ತಾರೆ, ಕೆಲವರು ಕಡಿಮೆ ಅರ್ಥ ಮಾಡಿಕೊಳ್ಳುತ್ತಾರೆ. ಕೊಯಿತು ಐಸೇ ಹಿ ದೇಖ್ನೆ ಆತೆ ಹೇ ಯಾ ಕ್ಯಾ ಸಿಕ್ಕಾತೆ. ಕೆಲವರು ಸುಮ್ಮನೆ ಇಲ್ಲಿಗೆ ನೋಡಲು ಬರುತ್ತಾರೆ, ಇಲ್ಲಿ ಏನನ್ನು ಕಲಿಸುತ್ತಾರೆ ಎಂದು. ಬ್ರಹ್ಮ ಕುಮಾರ್ ಕುಮಾರಿಯ ಇತ್ನೇ ಡೇರ್ ಬಚ್ಚೆ, ಬ್ರಹ್ಮ ಕುಮಾರ್ ಕುಮಾರಿಯ ಇಷ್ಟೆಲ್ಲಾ ಮಕ್ಕಳು ಇಲ್ಲಿ ಇದ್ದಾರೆ, ಜರೂರ್ ಪ್ರಜಾಪಿತ ಬ್ರಹ್ಮ ಹೋಗಾನ. ಇಷ್ಟೆಲ್ಲಾ ಜನ ಬ್ರಹ್ಮ ಕುಮಾರ್ ಕುಮಾರಿಯರಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮ ಇರಲೇಬೇಕು ತಾನೆ. ಜಿಸ್ಕೆ ಇತ್ನೇ ಬಚ್ಚೆ ಆಕರ್ ಬನೆ ಜರೂರ್ ಕುಚ್ ಹೋಗಾ ತೋ ಜಾಕರ್ ಉನೋಸೆ ಪೂಚೆ ತೋ ಸಹಿ. ಇಷ್ಟೆಲ್ಲಾ ಜನ ಮಕ್ಕಳು ಬಂದು ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗಿದ್ದಾರೆ ಅಂದ ಮೇಲೆ ಇಲ್ಲಿ ಏನೋ ಅಂತಹ ಪ್ರಾಪ್ತಿ ಇರಬೇಕು ತಾನೆ ಅಂದ ಮೇಲೆ ಆ ಮಕ್ಕಳನ್ನು ಹೋಗಿ ಕೇಳಬೇಕು, ಆಗ ನಮಗೆ ಇಲ್ಲಿ ಯಾವ ಪ್ರಾಪ್ತಿ ಸಿಗುತ್ತದೆ ಎಂದು ಗೊತ್ತಾಗುತ್ತದೆ. ತುಮಕೋ ಪ್ರಜಾಪಿತ ಬ್ರಹ್ಮಾಸೆ ಕ್ಯಾ ಮಿಲ್ತಾ ಹೇ, ನಿಮಗೆ ಪ್ರಜಾಪಿತ ಬ್ರಹ್ಮನಿಂದ ಏನು ಸಿಗುತ್ತದೆ ಪೂಚ್ನಾ ಚಾಹೇನ, ಬ್ರಹ್ಮನಿಂದ ಏನು ಸಿಗುತ್ತದೆ ಎಂದು ಕೇಳಬೇಕು ತಾನೆ. ಪರಂತು ಇತ್ತೀ ಬುದ್ಧಿಬಿ ನೈ, ಆದರೆ ಜನರಿಗೆ ಈ ರೀತಿ ಕೇಳುವಷ್ಟು ಬುದ್ಧಿ ಕೂಡ ಇಲ್ಲ. ಭಾರತ್ ಕೆಲಿಯೇ ಕಾಸ್ ಕಹತೆ, ಪರಮಾತ್ಮ ತಂದೆ ಈ ಮಾತನ್ನು ವಿಶೇಷವಾಗಿ ಭಾರತಕ್ಕೋಸ್ಕರ ಹೇಳುತ್ತಾರೆ. ಕಾಯಾಬಿ ಜಾತಾ ಹೇ ಪತ್ತರ್ ಬುದ್ಧಿ ಸೋ ಪಾರಸ್ ಬುದ್ಧಿ, ಗಾಯನ ಇದೆ ಕಲ್ಲು ಬುದ್ಧಿಯವರೇ ಪುನಃ ಚಿನ್ನದ ಬುದ್ಧಿಯವರಾಗುತ್ತಾರೆ. ಪಾರಸ್ ಬುದ್ಧಿ ಸೋ ಪತ್ತರ್ ಬುದ್ಧಿ, ಪಾರಸ್ದ ಸಮಾನ ಬುದ್ಧಿಯವರೇ ಪುನಃ ಕಲ್ಲು ಬುದ್ಧಿಯವರಾಗುತ್ತಾರೆ. ಸತ್ಯುಕ್ತೇತಾಮಿ ಪಾರಸ್ ಬುದ್ಧಿ ಗೋಲ್ಡನ್ ಏಜ್ ದಿ ಫಿರ್ ಸಿಲ್ವರ್ ಏಜ್ ದೋ ಕಲಾ ಕಂಹಿ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಪಾರಸ ಬುದ್ಧಿಯವರು ಚಿನ್ನದ ಯುಗದವರು ನೀವು ಆಗಿದ್ದೀರಿ, ನಂತರ ಬೆಳ್ಳಿಯ ಯುಗದಲ್ಲಿ ಎರಡು ಕಲೆ ಕಡಿಮೆ ಆಯಿತು. ಇಸಿಲಿಯ ನಾಮ್ ಪಡ ಚಂದ್ರವಂಶಿ, ಆದ್ದರಿಂದ ನಿಮಗೆ ಚಂದ್ರವಂಶಿ ಎಂದು ಹೆಸರನ್ನು ಇಡಲಾಯಿತು. ಯುಂಕಿ ನಾಪಾಸ್ ಹೊಯೇ, ಏಕೆಂದರೆ ನೀವು ಫೇಲ್ ಆಗಿದ್ದೀರಾ. ಯಾಪಿ ಪಾಠಶಾಲಾ, ಇದು ಕೂಡ ಪಾಠಶಾಲೆಯಾಗಿದೆ. 33 ಮಾರ್ಕ್ಸ್ ಜೋ ನೀಚೆ ಹೋತೆ ವಾ ಫೇಲ್ ಹೋ ಜಾತೆ, 33 ಮಾರ್ಕ್ಸ್ ಜೋ ನೀಚೆ ಹೋತೆ ವಾ ಫೇಲ್ ಹೋ ಜಾತೆ. 33 ಮಾರ್ಕ್ಸ್ ಗಿಂತ ಯಾರು ಕಡಿಮೆ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುತ್ತಾರೋ ಅವರು ಫೇಲ್ ಆಗುತ್ತಾರೆ. ರಾಮ್ ಸೀತಾ ಫಿರ್ ಉನ್ಕಿ ಡಿನಾಯಿಸ್ಟಿ ಸಂಪೂರ್ಣ ಇಸಿಲಿಯೇ ಸೂರ್ಯವಂಶಿ ಬನ್ನಾಸಿಕೆ. ರಾಮ ಸೀತೆಯರು ಮತ್ತು ರಾಮ ಸೀತೆಯ ಮನೆತನದವರು ಸಂಪೂರ್ಣ ಆಗಲಿಲ್ಲ, ಆದ್ದರಿಂದ ಅವರು ಸೂರ್ಯವಂಶಿ ಆಗಲು ಸಾಧ್ಯ ಆಗಲಿಲ್ಲ. ನಾಪಾಸ್ತ್ ಕೊಯಿ ಹೋಂಗೇನ, ಯಾರೋ ಫೇಲ್ ಆಗಲೇಬೇಕು ತಾನೆ. ಕ್ಯೂಂಕಿ ಇಮ್ತಿಹಾನ್ ಬಿ ಬಹುತ್ ಬಡಾ, ಏಕೆಂದರೆ ಪರೀಕ್ಷೆ ಕೂಡ ಬಹಳ ದೊಡ್ಡದಾಗಿದೆ. ಹಾಗೆ ಗೌರ್ಮೆಂಟ್ ಕಾ ಐಸಿಎಸ್ ಕಾ ಬಡಾ ಇಮ್ತಿಹಾನ್ ಹೋತಾತ, ಮೊದಲು ಗೌರ್ಮೆಂಟ್ ನವರ ಐಸಿಎಸ್ ಎಕ್ಸಾಮ್ ನ ಬಹಳ ದೊಡ್ಡ ಪರೀಕ್ಷೆ ನಡೆಯುತ್ತಿತ್ತು. ಸಬ್ ತೊಡೆಗೆ ಪಡ್ ಸಕ್ತಿದ್ದೆ, ಎಲ್ಲರೂ ಆ ಪರೀಕ್ಷೆಗೋಸ್ಕರ ಓದಲು ಸಾಧ್ಯ ಆಗುತ್ತಿರಲಿಲ್ಲ. ಫೋಟೋ ಮೇ ಕೊಯಿ ನಿಕಲ್ತಿದ್ದೆ, ಐಸಿಎಸ್ ಎಕ್ಸಾಮ್ ನಲ್ಲಿ ಪಾಸ್ ಆಗುವಂತವರು ಕೋಟಿಯಲ್ಲಿ ಕೆಲವರಾಗಿದ್ದರು. ಕೊಯಿ ಚಾಹೇತು ಹಮ್ ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಬನೆ ತೋ ಉಸ್ಮೇ ಬಿ ಬಡಿ ಮೆಹನತ್ ಚಾಹಿಯೇ, ಯಾರಾದರೂ ಬಯಸಿದರೆ ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಆಗಬಹುದು, ಆದರೆ
ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಆಗುವುದಕ್ಕೋಸ್ಕರ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು. ಮಮ್ಮ ಬಾಬಾ ಬಿ ಪಡ್ ರೇ ಹೆ ಶ್ರೀಮತ್. ಮಮ್ಮ ಬಾಬಾ ಕೂಡ ಶ್ರೀಮತದಂತೆ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ. ವೇ ಪಹಲೆ ನಂಬರ್ ಮೇ ಪಡತೆ ಫಿರ್ ಜೋ ಮಾತ್ ಪಿತಾ ಕೋ ಫಾಲೋ ಕರ್ತೆ ವಹಿ ಉನ್ಕೆ ತಟ್ ಪರ್ ಬೈಠೆಂಗೆ. ಮಮ್ಮ ಬಾಬಾ ಕೂಡ ನಂಬರ್ ಒನ್ ನಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದರು. ಇನ್ನು ಯಾರು ಮಾತ್ ಪಿತಾರನ್ನೇ ಅನುಕರಣೆ ಮಾಡುತ್ತಾರೋ ಅವರೇ ಅವರ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ. ಸೂರ್ಯವಂಶಿ ಆರ್ಟ್ ಡಿನಾಯಸ್ಟಿ ಚಲತೆ ಸೂರ್ಯವಂಶಿಗಳ ಎಂಟು ಮನೆತನ ನಡೆಯುತ್ತದೆ. ಜೈಸ್ ಎಡ್ವರ್ಡ್ ದಿ ಫಸ್ಟ್ ದಿ ಸೆಕೆಂಡ್ ಚಲತಾ ಹೇಗೆ ಎಡ್ವರ್ಡ್ ದಿ ಫಸ್ಟ್ ಸೆಕೆಂಡ್ ಅನ್ನುವ ಮನೆತನ ನಡೆಯುತ್ತದೆ. ತುಮಾರ ಕನೆಕ್ಷನ್ ಇನ್ ಕ್ರಿಶಿಯನ್ಸೇ ಅಧಿಕ ಕ್ರಿಶಿಯನ್ನರ ಜೊತೆಗೆ ನಿಮಗೆ ಬಹಳಷ್ಟು ಸಂಬಂಧ ಇದೆ. ಕ್ರಿಶಿಯನ್ ಗರಾನಿನಿ ಭಾರತ್ ಕಿ ರಾಜಾಯಿ ಹಬ್ಬಿ ಕ್ರಿಶಿಯನ್ ಮನೆತನದವರೇ ಭಾರತದ ರಾಜ್ಯವನ್ನು ನುಂಗಿದ್ದಾರೆ. ಭಾರತ ಅತಃ ದನ್ ಲೇ ಗಯಿ ಫಿರ್ ವಿಚಾರ್ ಕರೋ ಸತ್ಯುಗ್ನಿ ಕಿತ್ನಾ ಅತಃ ದನ್ ಹೋಗ. ಭಾರತದ ಅಪಾರ ಧನ ಸಂಪತ್ತನ್ನು ಕ್ರಿಶಿಯನರು ತೆಗೆದುಕೊಂಡು ಹೋಗಿದ್ದಾರೆ. ಅಂದ ಮೇಲೆ ವಿಚಾರ ಮಾಡಿ ಸತ್ಯುಗದಲ್ಲಿ ಎಷ್ಟು ಅಪಾರ ಧನ ಸಂಪತ್ತಿರಬಹುದು. ವಹಾಕಿ ಬೇಂಟ್ ಮೆತ್ ಯಹ ಕುಚ್ಪಿ ನಯಿ ಸತ್ಯುಗಕ್ಕೆ ಹೋಲಿಕೆ ಮಾಡಿದರೆ ಇಲ್ಲಿ ಸ್ವಲ್ಪ ಕೂಡ ಸಂಪತ್ತಿಲ್ಲ. ವಹ ಸಬ್ ಕಾನಿಯ ಬರತ್ ಹೋ ಜಾತಿ ಸತ್ಯುಗದಲ್ಲಿ ಎಲ್ಲಾ ಗಣಿಗಳು ತುಂಬಿರುತ್ತದೆ. ಅಪ್ತೋ ಹರ್ ಚೀಸ್ ಕಿ ಕಾನಿಯ ಖಾಲಿ ಹೋತಿ ಜಾತಿ ಈಗ ಎಲ್ಲಾ ವಸ್ತುಗಳ ಗಣಿಗಳು ಖಾಲಿ ಆಗುತ್ತಾ ಹೋಗುತ್ತಿದೆ. ಫಿರ್ ಚಕ್ರ ರಿಪೀಟ್ ಹೋಗ ಪುನಃ ನಾಟಕದ ಚಕ್ರ ಪುನರಾವರ್ತನೆ ಆಗುತ್ತದೆ. ಫಿರ್ ಸಬ್ ಕಾನಿಯ ಬರತ್ ಹೋ ಜಾಯಿ ಪುನಃ ಎಲ್ಲಾ ಗಣಿಗಳು ತುಂಬಿ ಬಿಡುತ್ತದೆ. ಮೀಟೆ ಮೀಟೆ ಬಚ್ಚು ತುಮ್ ಅವ್ ರಾವಣ್ ಪರ್ ಜೀತ್ ಪಾಕ ರಾಜಾಯಿ ಲೇರಯೇ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವೀಗ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಂಡು ರಾಜ್ಯವನ್ನು ಪಡೆದುಕೊಳ್ಳುತ್ತಿದ್ದೀರಾ. ಫಿರ್ ಆದಾ ಕಲ್ಪ ಬಾದ್ ಯಾ ರಾವಣ್ ಆಯೇಗ ಫಿರ್ ತುಮ್ ರಾಜಾಯಿ ಗವಾ ಬೈಟೆಂಗೆ. ಪುನಃ ಅರ್ಧ ಕಲ್ಪದ ನಂತರ ರಾವಣ ಬರುತ್ತಾರೆ, ಆಗ ನೀವು ಪುನಃ ರಾಜ್ಯವನ್ನು ಕಳೆದುಕೊಳ್ಳುತ್ತೀರಾ. ಅಭಿ ಭಾರತ್ ವಾಸಿ ತುಮ್ ಕೌಡಿ ಮಿಸಾಲ್ ಬಂದೆಯೇ. ಈಗ ಭಾರತದ ನಿವಾಸಿಗಳಾದ ನೀವು ಕವಡೆಯ ಸಮಾನ ಆಗಿದ್ದೀರಾ. ಹಮ್ನೆ ತುಮ್ಕು ಹೀರೆ ಜೈಸಾ ಬನಾಯ ನಾನು ನಿಮ್ಮನ್ನು ವಜ್ರ ಸಮಾನ ಮಾಡಿದ್ದೆ. ರಾವಣ್ಣೆ ತುಮ್ಕು ಕೌಡಿ ಜೈಸಾ ಬನಾಯ ರಾವಣ ನಿಮ್ಮನ್ನು ಕವಡೆಯ ಸಮಾನ ಮಾಡಿದ್ದಾನೆ. ಸಮಸ್ತೆ ನೆಹಿ ಯಾ ರಾವಣ್ ಕಬಾಯ ಈ ರಾವಣ ಯಾವಾಗ ಬಂದ ಎಂದು ಯಾರು ತಿಳಿದುಕೊಂಡಿಲ್ಲ. ಹಮ್ ಕ್ಯೂ ಉನ್ಕೋ ಜಲಾತೆ ನಾವೇಕೆ ರಾವಣನ್ನು ಸುಡುತ್ತೇವೆ. ಕಹತೆ ಹೇಗೆ ಯಾ ರಾವಣ್ ತೋ ಪರಂಪರಾಸೆ ಚಲಾ ಆತಾನೆ. ರಾವಣ ಪರಂಪರೆಯಿಂದ ಇದ್ದಾರೆ ಎಂದು ಹೇಳುತ್ತಾರೆ. ಬಾಪು ಸಂಜಾತೆ ಹೇಗೆ ಆದಾ ಕಲ್ಪಕ್ಕೆ ಬಾದ್ ಯಾ ರಾವಣ್ ರಾಜ್ಯ ಶುರು ಹೋತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಅರ್ಧ ಕಲ್ಪದ ನಂತರ ರಾವಣನ ರಾಜ್ಯ ಪ್ರಾರಂಭ ಆಗುತ್ತದೆ. ವಿಕಾರಿ ಬನ್ನೇ ಕಾರಣ ಅಪನೇ ದೇವಿ ದೇವತಾ ಕಹನಹಿ ಸತ್ಯ. ವಿಕಾರಿಗಳಾಗುವ ಕಾರಣ ಸ್ವಯಂ ದೇವಿ ದೇವತೆ ಎಂದು ಹೇಳಿಕೊಳ್ಳಲು ಸಾಧ್ಯ ಆಗುವುದಿಲ್ಲ. ವಾಸ್ತವೇ ತು ದೇವಿ ದೇವತಾ ಧರ್ಮಕ್ಕೇತೆ ವಾಸ್ತವದಲ್ಲಿ ನೀವು ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೀರಿ. ತುಮಾರೇ ಜಿತ್ನಾ ಸುಖ ಕೋಯಿ ನಹಿ ದೇಖ್ ಸಕ್ತೆ ನಿಮ್ಮಷ್ಟು ಸುಖವನ್ನು ಬೇರೆ ಯಾರೂ ನೋಡಲು ಸಾಧ್ಯ ಇಲ್ಲ. ಸಬ್ಸೆ ಅಧಿಕ ಗರೀಬಿ ತುಂಬನೆ ಎಲ್ಲರಿಗಿಂತ ಜಾಸ್ತಿ ಬಡವರು ನೀವೇ ಆಗುತ್ತೀರಾ. ದೂಸರೆ ಧರ್ಮ ವಾಲೆ ಬಾದ್ ಮೇ ವೃದ್ಧಿ ಕೋ ಪಾತೆ ಅನ್ಯ ಧರ್ಮದವರ ಸಂಖ್ಯೆ ನಂತರ ವೃದ್ಧಿ ಆಗುತ್ತದೆ. ಕ್ರೈಸ್ತಾಯ ಪಹಲೇ ಬಹುತ್ ತೋಡೆ ಕ್ರೈಸ್ತ ಬಂದರು ಮೊದಲು ಅವರ ಸಂಖ್ಯೆ ಬಹಳ ಕಡಿಮೆ ಇತ್ತು. ಜಬ್ ಬಹುತ್ ಹೋಜಾಯ ತಪ್ತೋ ರಾಜಾಯಿ ಕರ್ತಕ್ಕೆ ಯಾವಾಗ ಅವರ ಸಂಖ್ಯೆ ಜಾಸ್ತಿ ಆಗುತ್ತದೆ ಆಗ ಅವರು ರಾಜ್ಯವನ್ನು ಆಳಲು ಸಾಧ್ಯ. ತುಮ್ಕೋತೋ ಪಹಲೆ ರಾಜಾಯಿ ಮಿಲ್ತಿ ಮೊದಲು ನಿಮಗೆ ರಾಜ್ಯ ಸಿಗುತ್ತದೆ. ಯಾತು ಯಾ ಜ್ಞಾನ್ ಕಿ ಬಾತೆ ಇದೆಲ್ಲ ಜ್ಞಾನದ ಮಾತಾಗಿದೆ. ಬಾಪ್ ಕಹತೆ ಹೇ ಆತ್ಮಾಯಿ ಮುಜ್ ಬಾಪ್ ಕೋ ಯಾತ್ರ ಪರಮಾತ್ಮ ತಂದೆ ತಿಳಿಸುತ್ತಾರೆ. ಹೇ ಆತ್ಮರೇ ತಂದೆಯಾದ ನನ್ನನ್ನು ನೆನಪು ಮಾಡಿ. ಆದಾ ಕಲ್ಪಿತು ದೇಹ ಅಭಿಮಾನಿ ರಹೇ ಅಬ್ ದೇಹಿ ಅಭಿಮಾನಿ ಬನು ಅರ್ಧ ಕಲ್ಪದಿಂದ ನೀವು ದೇಹಾಭಿಮಾನಕ್ಕೆ ವಶ ಆಗಿ ಇರುತ್ತೀರ. ಈಗ ಆತ್ಮ ಅಭಿಮಾನಿಯಾಗಿ ಗಡಿ ಗಡಿ ಯಾ ಭೂಲ್ ಜಾತೆ ಗಳಿಗೆ ಗಳಿಗೆ ನಾನು ಆತ್ಮ ಅಭಿಮಾನಿ ಆಗಬೇಕು ಅನ್ನುವುದನ್ನು ನೀವು ಮರೆತು ಬಿಡುತ್ತೀರಾ. ಕ್ಯೂಂಕಿ ಆದ ಕಲ್ಪಕ್ಕೆ ಕಟ್ ಚಡಿ ಹುಯಿ ಏಕೆಂದರೆ ಅರ್ಧ ಕಲ್ಪದ ಕಲ್ಮಶ ಆತ್ಮದಲ್ಲಿ ಸೇರಿಕೊಂಡಿದೆ. ಈ ಸಮಯ ತು ಬ್ರಾಹ್ಮಣ್ ಚೋಟಿ ಹು ಈ ಸಮಯದಲ್ಲಿ ನೀವು ಜುಟ್ಟಿಗೆ ಸಮಾನ ಬ್ರಾಹ್ಮಣರಾಗಿದ್ದೀರಾ. ತುಮ್ ಹೋ ಸಬ್ಸೆ ಉಂಚ್ ನೀವು ಎಲ್ಲರಿಗಿಂತ ಶ್ರೇಷ್ಠ ಆಗಿದ್ದೀರಾ. ಸನ್ಯಾಸಿ ಬ್ರಹ್ಮಸೆ ಯೋಗ ಲಗಾತೆ ಉನ್ಸೆ ವಿಕರ್ಮ್ ವಿನಾಶ್ ನಹಿ ಹೋತೆ. ಸನ್ಯಾಸಿಗಳು ಬ್ರಹ್ಮಾಂಡದ ಜೊತೆ ಯೋಗವನ್ನು ಜೋಡಿಸುತ್ತಾರೆ. ಬ್ರಹ್ಮಾಂಡದ ಜೊತೆ ಯೋಗವನ್ನು ಜೋಡಿಸುವುದರಿಂದ ವಿಕರ್ಮ ವಿನಾಶ ಆಗುವುದಿಲ್ಲ. ಹರಿಯೇ
सतो रजो तमो में आना जरूर है। प्रतियोगी सतो रजो तमो स्थिति पास माडले बे वापिस कोई भी जा नहीं सकते, वापस यारू होगलू साध्य इला। जब सभी तमो प्रदान बन जाते हैं तब बाप आकर सभी को सतो प्रदान बनाते हैं। यावाग एल्लरू तमो प्रदान आगुता है, आग तंदे बंद एल्लरनू सतो प्रदान माडुता है। अर्थात सभी की ज्योति जग जाते है, आग एल्लर ज्योति बड़गुत्तदे। हर एक आत्मा अपना अपना पार्क मिला हुआ है, ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ಪಾತ್ರ ಸಿಕ್ಕಿದೆ. ತುಮಕು ಹೀರೋ ಹೀರೋಯಿನ್ ಪಾತ್ರಧಾರಿ, ನೀವೆಲ್ಲರೂ ಹೀರೋ ಹೀರೋಯಿನ್ ಪಾತ್ರಧಾರಿ ಆಗಿದ್ದೀರಾ. ತುಮ್ ಭಾರತ್ ವಾಸ ಸಬ್ಸೆ ಊಂಚ್ ಜೋ ರಾಜ್ಯ ಲೇತೆ ಹೋ ಫಿರ್ ಗವಾತೆ, ಅವ್ರ ಕೋಯಿ ರಾಜ್ಯ ನಹಿ ಲೇತ. ಭಾರತದ ನಿವಾಸಿಗಳಾದ ನೀವು ಎಲ್ಲರಿಗಿಂತ ಶ್ರೇಷ್ಠ ಆಗಿದ್ದೀರಾ. ನೀವೇ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ, ಪುನಃ ರಾಜ್ಯವನ್ನು ಕಳೆದುಕೊಳ್ಳುತ್ತೀರಾ. ಬೇರೆ ಯಾರು ರಾಜ್ಯವನ್ನು ಪಡೆದುಕೊಳ್ಳುವುದಿಲ್ಲ. ವಾ ರಾಜ್ಯ ಲೇತೆ ಬಾಹುಬಲ್, ಅವರು ಶಾರೀರಿಕ ಶಕ್ತಿಯಿಂದ ರಾಜ್ಯವನ್ನು ಪಡೆದುಕೊಳ್ಳುತ್ತಾರೆ. ಬಾಬಾನೇ ಸಂಜಾಯ ಹೇ ಜೋ ವಿಶ್ವಕ್ಕೆ ಮಾಲಿಕೆ ವಹಿ ಬನೆಗೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾರು ವಿಶ್ವಕ್ಕೆ ಮಾಲೀಕರಾಗಿದ್ದರು ಪುನಃ ಅವರೇ ವಿಶ್ವಕ್ಕೆ ಮಾಲೀಕರಾಗುತ್ತಾರೆ. ತೋ ಸಚ್ಚಾ ರಾಜ್ಯೋ ಬಾಪ್ಕೆ ಸಿವಾಯ್ ಕೋಯಿ ಸಿಕ್ಲಾ ನಾಸಕ್ಕೆ. ಅಂದ ಮೇಲೆ ತಂದೆ ತಿಳಿಸುತ್ತಾರೆ, ಸತ್ಯ ರಾಜ್ಯೋಗವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕಲಿಸಲು ಸಾಧ್ಯ ಇಲ್ಲ. ಜೋ ಸಿಕ್ಕಾತೆ ಹೇ ಸಬ್ ಆ ಯಥಾರ್ಥ ಯೋಗ ಹೇ, ಜಗತ್ತಿನಲ್ಲಿ ಯಾರೆಲ್ಲ ಯೋಗವನ್ನು ಕಲಿಸುತ್ತಾರೋ ಅದು ಆ ಯಥಾರ್ಥ ಯೋಗ ಆಗಿದೆ. ವಾಪಸ್ ತು ಕೋಯಿ ಬಿ ಜಾನಹಿ ಸತ್ಯ ಅಭಿ ಹೇ ಅಂತ, ಯಾರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಈಗ ಇದು ಅಂತಿಮ ಸಮಯ ಆಗಿದೆ. ಸಭಿ ದುಃಖ ಸೇ ಚೂಟ್ತೆ ಹೇ ಫಿರ್ ನಂಬರ್ ವಾರ್ ಆನಾ, ಈಗ ಎಲ್ಲರೂ ದುಃಖದಿಂದ ಮುಕ್ತ ಆಗುತ್ತಾರೆ. ಪುನಃ ಎಲ್ಲರೂ ನಂಬರ್ ವಾರ್ ಆಗಿ ಈ ಸೃಷ್ಟಿಗೆ ಬರಲೇಬೇಕು. ಪಹಲೆ ಸುಖ ದೇಖನಾ ಹೇ ಫಿರ್ ದುಃಖ ದೇಖನಾ ಹೇ, ಮೊದಲು ಸುಖವನ್ನು ನೋಡುತ್ತಾರೆ ನಂತರ ದುಃಖವನ್ನು ನೋಡುತ್ತಾರೆ. ಯಾ ಸಬ್ ಸಮಶ್ರೀ ಕಿ ಬಾತೆ, ಇದೆಲ್ಲ ತಿಳಿದುಕೊಳ್ಳುವ ಮಾತಾಗಿದೆ. ಕಹ ಜಾತಾ ಹೇ ಹಾತ್ ಕಾರಡೆ ದಿಲ್ ಯಾರಡೆ, ಕಾಮ್ ಕರ್ತೆ ರಹು ಬಾಕಿ ಬುದ್ಧಿಯೋ ಬಾಪ್ಸೆ ಹೋ, ಹೇಳಲಾಗುತ್ತದೆ ಕೈಯಿಂದ ಕೆಲಸವನ್ನು ಮಾಡಿ, ಮನಸ್ಸನ್ನು ತಂದೆಯ ಜೊತೆ ಜೋಡಣೆ ಮಾಡಿ ಎಂದು. ಕೈಯಿಂದ ಕೆಲಸವನ್ನು ಮಾಡುತ್ತಿದ್ದರೂ ಕೂಡ ಬುದ್ಧಿಯೋಗವನ್ನು ತಂದೆಯ ಜೊತೆ ಜೋಡಣೆ ಮಾಡಬೇಕು. ತುಮ್ ಆತ್ಮಾಯೇ ಆಶಿಕು ಏಕ್ ಮಾಶುಕ್, ಆತ್ಮರಾದ ನೀವು ಒಬ್ಬ ಪ್ರಿಯತಮ ತಂದೆಗೆ ಪ್ರಿಯತಮೆಯರಾಗಿದ್ದೀರಾ. ಅಭಿವಾ ಮಾಶು ಕಾಯಾ ಹುವಾ, ಈಗ ಆ ಪ್ರಿಯತಮ ತಂದೆ ಬಂದಿದ್ದಾರೆ. ಸಭಿ ಆತ್ಮಾ ಗುಲ್ಗುಲ್ ಬನಾಯಿ ಲೇ ಜಾಯಂಗೆ, ಪರಮಾತ್ಮ ತಂದೆ ಎಲ್ಲಾ ಆತ್ಮರನ್ನು ಸುಂದರ ಹೂವನ್ನಾಗಿ ಮಾಡಿ ಕರೆದುಕೊಂಡು ಹೋಗುತ್ತಾರೆ. ಬೇಹತ್ ಕಾ ಸಾಜನ್ ಬೇಹತ್ ಕಿ ಸಜ್ನಿಯಾ, ಪರಮಾತ್ಮ ತಂದೆ ಬೇಹದ್ದಿನ ಪ್ರಿಯತಮ ಆಗಿದ್ದಾರೆ. ನಾವೆಲ್ಲರೂ ಬೇಹದ್ದಿನ ಪ್ರಿಯತಮೆಯರಾಗಿದ್ದೇವೆ. ಕಹತಾ ಹೇ ಮೇ ಸಬ್ಕೋ ಲೇ ಜಾಂಗ, ತಂದೆ ತಿಳಿಸುತ್ತಾರೆ ನಾನು ಎಲ್ಲರನ್ನೂ ವಾಪಸ್ ಕರೆದುಕೊಂಡು ಹೋಗುತ್ತೇನೆ. ಫಿರ್ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಜಾಕರ್ ಪದ್ ಪಾಯಂಗೆ, ನಂತರ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಹೋಗಿ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಬಲ್ ಗೃಹಸ್ಥ ವ್ಯವಹಾರ ಮೇ ರಹು ಬಚ್ಚೋಂಕೋ ಸಂಭಾಲು, ಬಲೆ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇರಿ, ಮಕ್ಕಳನ್ನು ಸಂಭಾಲನೆ ಮಾಡಿ. ಹೇ ಆತ್ಮ ತುಮಾರಿ ದಿಲ್ ಬಾಪ್ ಕಿ ತರಫ್, ತಂದೆ ತಿಳಿಸುತ್ತಾರೆ ಹೇ ಆತ್ಮರಿ ನಿಮ್ಮ ಮನಸ್ಸು ತಂದೆಯ ಜೊತೆ ಜೋಡಣೆ ಆಗಿರಬೇಕು. ಯಹಿ ಯಾತ್ಕಿ ಪ್ರಾಕ್ಟೀಸ್ ಕರ್ತೇರೋ, ಇದೇ ನೆನಪಿನ ಅಭ್ಯಾಸವನ್ನು ಮಾಡಿಕೊಳ್ಳುತ್ತಾ ಇರಿ. ಬಚ್ಚೆ ಜಾನ್ತೆ ಅಭಿಹ ಸ್ವರ್ಗವಾಸಿ ಬಂತೆ ಬಾಪ್ ಕೋ ಯಾದ್ ಕರ್ನೆ ಸಿ, ಮಕ್ಕಳಿಗೆ ಗೊತ್ತಿದೆ ತಂದೆಯನ್ನು ನೆನಪು ಮಾಡುವುದರಿಂದ ಈಗ ನಾವು ಸ್ವರ್ಗದ ನಿವಾಸಿಗಳಾಗುತ್ತೇವೆ. ಸ್ಟೂಡೆಂಟ್ ಕೋತು ಬಹುತ್ ಖುಷಿ ಮೇ ರಹನಾ ಚಾಹಿ, ವಿದ್ಯಾರ್ಥಿಗಳು ಬಹಳಷ್ಟು ಖುಷಿಯಲ್ಲಿ ಇರಬೇಕು. ಯಾತು ಬಡಾ ಸಹಜ, ಇದು ಬಹಳ ಸಹಜವಾದ ಮಾತಾಗಿದೆ. ಡ್ರಾಮಾ ಅನುಸಾರ ಸಬ್ಕೋ ರಾಸ್ತಾ ಬತಾನಾ ಹೇ, ನಾಟಕದ ಅನುಸಾರ ನೀವು ಎಲ್ಲರಿಗೂ ಮಾರ್ಗವನ್ನು ತೋರಿಸಲೇಬೇಕು. ಕೋಯಿ ಸೇ ಡಿಬೇಟ್ ಕರ್ನೇಕಿ ದರ್ಕಾರ್ ನೀ, ನೀವೀಗ ಯಾರ ಜೊತೆಗೂ ಚರ್ಚೆಯನ್ನು ಮಾಡುವ ಅವಶ್ಯಕತೆ ಇಲ್ಲ. ಅಭಿ ತುಮಾರಿ ಬುದ್ಧಿ ಮೇ ಸಾರಿ ನಾಲೆಜ್ ಆಗಿಯೇ ಹೇ, ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ಮನುಷ್ಯ ಬಿಮಾರಿ ಸೇ ಚೂಟ್ತೆ ಹೇತು ಬದಾಯ್ಯ ದೇತೆ, ಯಾರಾದರೂ ಕಾಯಿಲೆಯಿಂದ ಮುಕ್ತ ಆದರೆ ಅವರಿಗೆ ಎಲ್ಲರೂ ಶುಭಾಶಯವನ್ನು ಹೇಳುತ್ತಾರೆ. ಯಹಾ ತೋ ಸಾರಿ ದುನಿಯಾ ರೋಗಿ ಹೇ, ಈ ಸಮಯದಲ್ಲಿ ಈ ಇಡೀ ಜಗತ್ತೇ ರೋಗಿ ಜಗತ್ತಾಗಿದೆ. ತೋಡೆ ಸಮಯ ಮೇ ಜೈ ಜೈಕಾರ ಹೋ ಜಾಯೇಗಿ, ಸ್ವಲ್ಪೇ ಸಮಯದಲ್ಲಿ ಜೈ ಜೈಕಾರ ಆಗುತ್ತದೆ. ಅಚ್ಚ ಒಳ್ಳೆಯದು. ಮೀಟೆ ಮೀಟೆ ಸಿಗಿಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್, ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂ ಕೋ ನಮಸ್ತೆ, ಹಮ್ ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ದಾದಾ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕೆಲಿಯೇ ಮುಖ್ಯ ಸಾರ, ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸಚ್ಚೆ ಸಚ್ಚೆ ಆಶಿಕ್ ಹಾಥೋ ಸೇ ಕಾಮ್ ಕರ್ತೆ, ಬುದ್ಧಿ ಸೇ
माशुक को याद करने की प्राक्टिस करने सत्य सत्य प्रियतमे ಕೈಯಿಂದ ಕೆಲಸವನ್ನು ಮಾಡುತ್ತಿದ್ದರೂ ಕೂಡ ಬುದ್ಧಿಯಿಂದ ಪ್ರಿಯತಮ ತಂದೆಯ ನೆನಪು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಬಾಪ್ ಕಿ ಯಾದ್ ಹಮ್ ಸ್ವರ್ಗವಾಸಿ ಬನ್ ರಹೇ ಇಸಿ ಖುಷಿ ಮೇ ರಹನಾ ಪರಮಾತ್ಮ ತಂದೆಯ ನೆನಪಿನಲ್ಲಿ ನಾವು ಸ್ವರ್ಗವಾಸಿ ಆಗುತ್ತಿದ್ದೇವೆ ಅನ್ನುವ ಖುಷಿಯಲ್ಲೇ ಇರಬೇಕು. ಸೆಕೆಂಡ್ ಪಾಯಿಂಟ್, ಸೂರ್ಯವಂಶಿ ಡಿನಾಯಸ್ಟಿ ತಕ್ತ ನಶಿನ್ ಬನ್ನೆ ಕೆಲಿ ಮಾತ್ ಪಿತಾ ಕೋ ಪೂರಾ ಪೂರಾ ಫಾಲೋ ಕರ್ತಾನೆ. ಸೂರ್ಯವಂಶಿ ಮನೆತನದಲ್ಲಿ ಸಿಂಹಾಸನಕ್ಕೆ ಅಧಿಕಾರಿ ಆಗುವುದಕ್ಕೋಸ್ಕರ ತಂದೆ ತಾಯಿಯನ್ನು ಸಂಪೂರ್ಣ ಅನುಕರಣೆ ಮಾಡಬೇಕು. ಬಾಪ್ ಸಮಾನ ನಾಲೇಜ್ ಫುಲ್ ಬಂದ್ ಸಬ್ಕೋ ರಾಸ್ತಾ ಬತಾನ ಪರಮಾತ್ಮ ತಂದೆಯ ಸಮಾನ ಜ್ಞಾನ ಸ್ವರೂಪ ಆತ್ಮರಾಗಿ ಎಲ್ಲರಿಗೂ ಮಾರ್ಗವನ್ನು ತೋರಿಸಬೇಕು. ವರದಾನ್ ಅಟೂಟ್ ಕನೆಕ್ಷನ್ ದ್ವಾರ ಕರೆಂಟ್ ಕಾ ಅನುಭವ ಕರ್ನೆ ವಾಲೆ ಸದಾ ಮಾಯಾ ಜೀತ್ ವಿಜಯಿ ಭವ ಇಂದಿನ ವರದಾನ್ ಆಗಿದೆ. ಅಟೂಟ ಸಂಬಂಧದ ಮೂಲಕ ಕರೆಂಟ್ ನ ಅನುಭವವನ್ನು ಮಾಡುವಂತಹ ಸದಾ ಮಾಯಾ ಜೀತ್ ವಿಜಯಿಗಳು ಆಗಿ ಜಯಸಿ ಬಿಜಲಿ ಕಿ ಶಕ್ತಿ ಐಸಾ ಕರೆಂಟ್ ಲಗಾತಿ ಹೇ ಜೋ ಮನುಷ್ಯ ದೂರ್ ಜಾಕರ್ ಗಿರ್ತಾ ಹೇ ಹೇಗೆ ಲೈಟ್ ನ ಶಕ್ತಿ ಈ ರೀತಿ ಕರೆಂಟ್ ಅನ್ನು ಹೊಡೆಯುತ್ತದೆ. ಕರೆಂಟ್ ಹೊಡೆದ ತಕ್ಷಣ ಮನುಷ್ಯ ದೂರ ಹೋಗಿ ಬೀಳುತ್ತಾನೆ, ಶಾಕ್ ಆಜಾತಾ ಹೇ ಕರೆಂಟ್ ಹೊಡೆದಾಗ ಶಾಕ್ ಆಗುತ್ತದೆ. ಐಸಿ ಈಶ್ವರೀಯ ಶಕ್ತಿ ಮಾಯಾ ದೂರ್ ಫೆಂಕ್ತಿ ಅದೇ ರೀತಿ ಈಶ್ವರೀಯ ಶಕ್ತಿ ಮಾಯೆಯನ್ನು ದೂರ ಒಗೆದು ಬಿಡಬೇಕು. ಐಸಿ ಕರೆಂಟ್ ಹೋನಿ ಚಾಹಿ ಲೇಕಿನ್ ಕರೆಂಟ್ ಕಾ ಆಧಾರ್ ಕನೆಕ್ಷನ್ ಅಂತಹ ಕರೆಂಟ್ ನಿಮ್ಮಲ್ಲಿ ಇರಬೇಕು. ಆದರೆ ಆ ಕರೆಂಟ್ಗೆ ಆಧಾರ ಪರಮಾತ್ಮ ತಂದೆಯ ಜೊತೆ ಕನೆಕ್ಷನ್ ಆಗಿದೆ, ಸಂಬಂಧ ಆಗಿದೆ. ಚಲತೆ ಫಿರ್ತೆ ಹರ್ ಸೆಕೆಂಡ್ ಬಾಪ್ ಕೆ ಸಾತ್ ಕನೆಕ್ಷನ್ ಜುಟಾ ಹುವಾ ನಡೆದಾಡುತ್ತಾ ತಿರುಗಾಡುತ್ತಾ ಪ್ರತಿ ಕ್ಷಣ ಪರಮಾತ್ಮ ತಂದೆಯ ಜೊತೆ ಸಂಬಂಧ ಜೋಡಣೆ ಆಗಿರಬೇಕು. ಐಸಾ ಅಟೂಟ್ ಕನೆಕ್ಷನ್ ಹೋದ್ರು ಕರೆಂಟ್ ಆಯಿತು. ಈ ರೀತಿ ಅಟೂಟವಾದ ಸಂಬಂಧ ಇದ್ದಾಗ ತಂದೆಯ ಮೂಲಕ ಕರೆಂಟ್ ಪ್ರಾಪ್ತಿಯಾಗುತ್ತದೆ. ಅವರು ಮಾಯಾ ಜೀತ್ ವಿಜಯಿ ಬಂಜಾಯಂಗೆ ಆಗ ನೀವು ಮಾಯಾ ಜೀತರು ವಿಜಯಿಗಳು ಆಗುತ್ತೀರಾ. ಶ್ಲೋಗನ್ ತಪಸ್ವಿ ವಾ ಹೆಚ್ಚು ಅಚ್ಚೆ ಪೂರೇ ಕರ್ಮ ಕರ್ನೆ ವಾಲೆಗೆ ಪ್ರಭಾವಕ್ಕೆ ಬಂಧನ್ಸೆ ಮುಕ್ತ. ಯಾರು ಒಳ್ಳೆಯ ಕರ್ಮ ಮತ್ತು ಕೆಟ್ಟ ಕರ್ಮವನ್ನು ಮಾಡುವಂತಹ ಆತ್ಮರ ಪ್ರಭಾವದ ಬಂಧನದಿಂದ ಮುಕ್ತ ಆಗಿದ್ದಾರೋ ಅವರೇ ತಪಸ್ವಿಗಳಾಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.